ಹೊಡೆದು ಹಾಕ್ಬಿಡುತ್ತೆ ಗುರು ಗಾಡಿ, ಇದು ಸಖತ್ ಭಯ ಆಗುತ್ತೆ. ತುಂಬಾ ಫಾಸ್ಟ್ ಆಗಿ ತುಂಬಾ ಬೇಗ ಹೋಗ್ಬಿಡುದು ಗಾಡಿ. ನನ್ಗಿಂತ 400 meters ದೂರ ಹೋಗ್ಬಿದ್ದಿದೆ. ಈ ಹೆಬ್ಬೆರಳು ಒಂದ್ ಬಿಟ್ಟು ಈ 4 ಬೆರಳದು ಟೋ ಜಾಯಿಂಟ್ ಬಿಟ್ಬಿಟ್ಟಿತ್ತು. ಈ ಜಾಯಿಂಟ್ ಫುಲ್ ಹೊಡೆದೋಗಿತ್ತು. ಸೊ ಆ ಆಕ್ಸಿಡೆಂಟ್ ಅಲ್ಲಿ ಫೈನಾನ್ಶಿಯಲ್ ಹೇಳ್ತಿದ್ದೆ, ಇಲ್ಲಾ ರಿಸ್ಕ್, ನನ್ ಜೀವನ ಕಷ್ಟ ಆಗ್ಬೋದು ಮುಂದೆ ಅನ್ನೋ ಭಯದಲ್ಲೇ ನೀವು ಜೀವನ ಫುಲ್ ಕಳೆಯೋದಕ್ಕಿಂತ ಅದೇನಾಗತ್ತೆ ಆಗ್ಲಿ ನೋಡೇ ಬಿಡೋಣ, ಅಟ್ಲೀಸ್ಟ್ ಇರೋ ತನಕ ನಾನು ನೆಮ್ಮದಿ ಆಗಿರೋಣ. 400-500 ವ್ಯೂಸ್ ಬರ್ತಾ ಇದ್ದಿದ್ದು ಆ ವಿಡಿಯೋ 45-50,000 ವ್ಯೂಸ್ ಬಂತು. ಇದೇನ್ ಗುರು, ನನ್ನ ಲೈಫ್ ತೋರಿಸ್ತೀನಿ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ನ ಬೈಕ್ ತೋರಿಸ್ತೀನಿ ಇಂಟ್ರೆಸ್ಟ್ ಇದೆ. ಡಿವಿ ಚಾನಲ್ ಅವಾಗ ಓಪನ್ ಆಯ್ತು, ಫ್ಯಾಮಿಲಿ ಫ್ರೆಂಡ್ಸ್ ನಾವೆಲ್ಲ. ಸೊ ಹಂಗ್ ಪರಿಚಯ ಆಗಿ ಅದು ಲವ್ ಆಗಿ. ಸೊ ರಿಲೇಶನ್ಶಿಪ್ ಅಲ್ಲಿ ಒಬ್ರು ಸೈಲೆಂಟ್ ಯಾವಾಗ ಆಗ್ತಾರೆ ಆ ರಿಲೇಶನ್ಶಿಪ್ ಲೈಫ್ ಲಾಂಗ್ ಇರುತ್ತೆ. ಇಬ್ರು ಸೌಂಡ್ ಮಾಡಿದ್ರೆ ಮಾತ್ರ ಅದ್ ಕಿತ್ತ ಹೋಗೋದು. ಅವಾಗ ಒಂಥರ ಲೈಫ್ ಅಲ್ಲಿ ನಾನು ಸೋತೆ ಅಂತ ಅನ್ಕೊಂಡಿದ್ದ ಆ ವರ್ಷನೇ. ತುಂಬಾ ಲಾಸ್ ಬೇರೆ ಮಾಡ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಹೆಂಗ್ ಸೋಲ್ಬಾರ್ದು ಅಂತ ಕಲ್ತಿದ್ದು ಅವಾಗಲೇ. You feel better? Definitely. Doing vlogging? Better ಅನ್ನೋದಕ್ಕಿಂತ ಐ ಫೀಲ್ ಸ್ಯಾಟಿಸ್ಫೈಡ್. ನನ್ಗೇನ್ ಬೇಕು ಜೀವನದಲ್ಲಿ ಅಂತ ನನ್ ಕ್ಲಿಯರ್ ಕಟ್ ಐಡಿಯಾ ಆಯ್ತು. ಐ ವಾಂಟ್ ಟು ಲಿವ್ ಇಂಡಿಪೆಂಡೆಂಟ್. ನಾನು ಯಾರ್ದೋ ಮಾತು ಕೇಳ್ಕೊಂಡು ಯಾರಿಗೋಸ್ಕರ ಕೆಲಸ ಮಾಡ್ಕೊಂಡು ಇಷ್ಟ ಇಲ್ದೇ ಇರೋ ಕೆಲಸ ಮಾಡ್ಕೊಂಡು ಅದಕ್ಕೊಂದು ರಜಾ ತಗೊಳಕ್ಕೂ ಪರ್ಮಿಷನ್, ಲೇಟ್ ಆಗಿ ಬಂದ್ರು ಪರ್ಮಿಷನ್, ಹೋಗಕ್ಕೂ ಪರ್ಮಿಷನ್, ಈ ತರ ಲೈಫ್ ನಂಗೆ ಲೀಡ್ ಮಾಡಕ್ ಇಷ್ಟ ಇಲ್ಲ. ದಟ್ಸ್ ಬೇಸಿಕಲಿ ಮೈ ಲಾಜಿಕ್. ತುಂಬಾ ದುಡ್ಡು ನಾನು ದುಡಿದೇ ಇದ್ರು ಪರವಾಗಿಲ್ಲ, ನಂಗೆ ನೆಮ್ಮದಿ ಇರ್ಬೇಕು ಜೀವನದಲ್ಲಿ. ನನ್ನ ಇಷ್ಟ ಬಂದಾಗ ನಾನು ಡಿಸೈಡ್ ಮಾಡ್ಬೇಕು ನಾನು ಯಾವಾಗ ಎದ್ದೊಳ್ಬೇಕು, ನಾನು ಯಾವಾಗ ಕೆಲಸ ಮಾಡಬೇಕು, ನಾನು ಯಾವಾಗ ಮಲಗಬೇಕು, ನಾನು ಯಾವಾಗ ಟ್ರಾವೆಲ್ ಮಾಡಬೇಕು, ಎಲ್ಲ ನನ್ನ ಕೈಯಲ್ಲಿರಬೇಕು. ವಾವ್, ಇದು ನನ್ನ ಲಾಜಿಕ್. ತುಂಬ ದುಡ್ಡು ಬರದೇ ಇದ್ರೂ ಪರವಾಗಿಲ್ಲ ಸರ್, ಬರೋದು ಬರಲಿ ಸಾಕು, ಅದರಲ್ಲಿ ಮೇಂಟೈನ್ ಮಾಡೋಣ. ಬಟ್ ತುಂಬ ಜನ ರಿಸ್ಕ್ ಅನ್ಸರ್ಟನಿಟಿ 100% ಅಲ್ವಾ? ಯಾಕಂದ್ರೆ ನೀವು ಉದಾಹರಣೆಗೆ ರಾಬರ್ಟ್ ಬಾಷ್ ಹೋಗಿದ್ರೆ ಇನ್ನೊಂದು ಇನ್ನೊಂದು ಕಂಪ್ನಿ ಸಿಕ್ಕಿರು. ಬಟ್ ದಿಸ್ ಇಸ್ ಮೋರ್ ರಿಸ್ಕಿ. ಈಗ ನೀವು ಹೇಳಿದ್ರೆ ನಿಮ್ಗಿರೋದೊಂದು ಫಿಕ್ಸ್ಡ್ ಆಡಿಯನ್ಸ್ ಬೇಸ್. ಕರೆಕ್ಟ್. ಸೊ ವೈ ಸೋ ಮಚ್ ರಿಸ್ಕ್? ರಿಸ್ಕ್ ತಗೊಂಡ್ರೇನೆ ಅಲ್ವಾ ಸರ್ ಲೈಫಲ್ಲಿ. ಮೈನ್ ಏನಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ನೀವು ಇಲ್ಲ ರಿಸ್ಕು, ನನ್ಗೆ ಜೀವನ ಕಷ್ಟ ಆಗ್ಬೋದು ಮುಂದೆ ಅನ್ನೋ ಭಯದಲ್ಲೇ ನೀವು ಜೀವನ ಫುಲ್ ಕಳೆಯೋದಕ್ಕಿಂತ ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ, ಅಟ್ಲೀಸ್ಟ್ ಇರೋ ತನಕ ನಾನು ನೆಮ್ಮದಿ ಆಗಿರೋಣ. ನಮ್ದು ಆ ಥರ ಲಾಜಿಕ್. ಸೊ ಓಕೆ, ಈಗ ತೃಪ್ತಿ ಇದೆ? 100% ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ರಿಗ್ರೆಟ್ಸ್? ನಾನು ಖುಷಿ ಇದ್ದೀನಿ ಸರ್. ಇವತ್ತು ಇವತ್ತು ಯಾವ ದಿನ ಸರ್? ಇವತ್ತು ವರ್ಕಿಂಗ್ ಡೇ. ಥರ್ಸ್ಡೇ ಅಲ್ವಾ? ನಾನು ವರ್ಕಲ್ಲಿ ಇದ್ದಿದ್ರೆ ನೀವು ಬರಕ್ ಆಗ್ತೀತಾ ಅಥವಾ ನಾನು ಮನೇಲಿ ಇರಕ್ ಆಗ್ತೀತಾ? ಸೊ ಅವಾಗ ನಾವು ನೀವು ಮಾತಾಡ್ಕೊಂಡು ವೀಕೆಂಡೇ ಹುಡುಕ್ಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ನಾವು ನೀವು ಇವಾಗ ಸಿಕ್ಕಿರೋದೇ ದೊಡ್ಡ ವಿಷಯ. ನಾನು ಬಿಸಿ ಇದ್ದ ಟೈಮಲ್ಲಿ ನೀವು ಫ್ರೀ ಆಗಿದ್ರಿ, ನೀವು ಫ್ರೀ ಇದ್ದಾಗ ನಾನು ಬಿಸಿ ಇದ್ದೆ. ಟೈಮ್ ಮ್ಯಾಚ್ ಮಾಡೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಇವಾಗ ನಾನು ಕಾರ್ಪೊರೇಟಲ್ಲಿ ಇದ್ದೆ ಅಂದರೆ ನೋಡಿ, ಮೊನ್ನೆ 2 ದಿವಸ ನಾನು ಆಚೆ ಇದ್ದೆ. ನಿನ್ನೆ ನೈಟ್ ಟೈಮ್ ನಾನು ಮನೆಗೆ ಬಂದಿದ್ದು. ಯಾವ ಕಂಪ್ನಿಲಿ ಲೀವ್ ಕೊಡ್ತಾರೆ? 3 ದಿವಸ ನೀವು ಸಡನ್ ಆಗಿ ಬಾಸ್ ಫೋನ್ ಮಾಡಿಬಿಟ್ಟು, ಸರ್ ಇಲ್ಲ ನಾನು ಇನ್ನೊತ್ತರ ಇಂಟರ್ವ್ಯೂ ಇದೆ, ನನಗೆ ಲೀವ್ ಬೇಕು ಅಂದರೆ ಯಾರು ಕೊಡ್ತಾರೆ? ಅಷ್ಟೇ ಸಿಂಪಲ್. ಫಸ್ಟ್ ಆಫ್ ಆಲ್ ಅದು ಇಲ್ಲೀಗಲ್. ನಾವು ಒಂದು ಆಫೀಸ್ ಕಾರ್ಪೊರೇಟ್ ಎನ್ವೈರನ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಅದ್ರ ಸೈಡಲ್ಲಿ ಇನ್ನೊಂದೇನೋ ಕಮರ್ಷಿಯಲ್ ಸೋರ್ಸ್ ಇಟ್ಕೊಂಡಿದ್ರೆ ಅದು ಇಲ್ಲೀಗಲ್ ಆ್ಯಕ್ಚುಲಿ. ಹೌದಾ? ಹೌದು, ಕಾರ್ಪೊರೇಟ್ ಅಗ್ರಿಮೆಂಟಲ್ಲಿ ಸೈನ್ ಮಾಡಿರ್ತೀವಲ್ಲ ಫಸ್ಟೇನೆ. ಹಂಗೆಲ್ಲ ಮಾಡಿರ್ತಾರ? ಹೌದು, ಸೈನ್ ಮಾಡಿರ್ತೀವಿ. ಯು ಆರ್ ನಾಟ್ ಸಪೋಸ್ ಟು ಬಿ ಎಂಪ್ಲಾಯ್ಡ್ ಎಲ್ಸ್ವೇರ್. ದಿಸ್ ಇಸ್ ಫ್ಯಾಷನ್, ಅದಕ್ಕೆ ನಡೆಯುತ್ತೆ. ಇದರಲ್ಲಿ ಏನು ಪರ್ಟಿಕ್ಯುಲರ್ ಟರ್ಮ್ಸ್ ಇಲ್ಲ ಯೂಟ್ಯೂಬ್ ಅಲ್ಲಿ, ಅದಕ್ಕೆ ನಡೆಯುತ್ತೆ. ಬಟ್ ಸ್ಟಿಲ್ ಮ್ಯಾನೇಜರ್ಸ್ ಈ TL ಗಳು ಹೆಂಗ್ ನೋಡ್ತಾರೆ? ನಾನು ಯೂಟ್ಯೂಬರ್, ನಾನು ಒಬ್ಬ ಫೇಮಸ್ ಯೂಟ್ಯೂಬರ್, ನಾನು ಆಫೀಸ್ ಅಲ್ಲಿ ಇದ್ದಾಗ ನಡೆದಿರೋದು ಹೇಳ್ತಾ ಇದ್ದೀನಿ. ಗೊತ್ತಿತ್ತು ನಮ್ ಬಾಸು, ಅವ್ರ ಬಾಸು, ಅವ್ರಿಗೆಲ್ಲರಿಗೂ ಗೊತ್ತಿತ್ತು ನಾನು ದೊಡ್ಡ ಯೂಟ್ಯೂಬರ್, ನನ್ನ ಹತ್ರ ಇತ್ತಿದ್ರಲ್ಲ ಬೈಕ್ಸ್ ಎಲ್ಲ ಮಾಡ್ತೀನಿ, ರಿವ್ಯೂಸ್ ಎಲ್ಲ ಮಾಡ್ತೀನಿ ಅಂತ ಗೊತ್ತಿತ್ತು. ಅವ್ರ ಖುಷಿ ಇತ್ತು. ಬಟ್ ದೆನ್ ಆ ಮನ್ಸಲ್ಲಿ ಅದು ಇರುತ್ತೆ, ಇಲ್ಲ ಇವನು ವರ್ಕ್ ಕಡೆ ಫುಲ್ ಫೋಕಸ್ ಆಗ್ತಾ ಇದ್ದಾನ ಇಲ್ವಾ, ಯಾಕಂದ್ರೆ ಇವ್ನು ಔಟ್ ಸೈಡೇ ಬೇರೆ, ಆಕ್ಟಿವಿಟೀಸೇ ಬೇರೆ ಇದೆ, ಇವನು ಅದರಲ್ಲೇ ಎಂಗೇಜ್ ಆಗಿರ್ತಾನೆ ಯಾವಾಗಲೂ, ಇವನು ಎಷ್ಟು ಮಾತ್ರ ನಮಗೆ ಇಲ್ಲಿ 100% ಕೊಡ್ಬೋದು ಇವನು ಅನ್ನೋ ಥರ ಯೋಚನೆ ಮಾಡ್ತಾರೆ. ದಟ್ ಆಲ್ವೇಸ್ ಬಿ ದೇರ್ ಅಲ್ವಾ? ಇವ್ನು ನೀವು ಒಬ್ಬರನ್ನ ಎಂಪ್ಲಾಯ್ ಮಾಡ್ಕೊತಾ ಇದ್ದೀರಾ ಅಂದರೆ ಅವ್ನು ಬೇರೆ ಏನೋ ಕೆಲಸ ಇಟ್ಕೊತಾ ಇದ್ದಾನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಒಮ್ಮೊಮ್ಮೆ ಡೌಟ್ ಪಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇವ್ನು ನಮ್ಮ ಕೆಲಸ ಮಾಡ್ಕೊಡ್ತಾವನ ಅಥವಾ ಇವ್ನ ಕೆಲಸನೇ ಮಾಡ್ಕೊಂಡಿರ್ತಾವನ ಯಾವಾಗಲೂ? ಎಕ್ಸ್ಟ್ರಾ ವಾಚ್ ಇಟ್ಟಿರ್ತಾರ ಅವಾಗ ನಮ್ಮ ಮೇಲೆ. ನಾವು ಲೀವ್ ಕೇಳಿದಾಗಲೂ ಅವ್ರಿಗೆ ಎಕ್ಸ್ಟ್ರಾ ಕನ್ಸರ್ನ್ ಇರುತ್ತೆ, ಏನಕ್ಕೆ ಬೇಕು ನಿಂಗೆ ಲೀವು, ಯಾಕೆ ಇಷ್ಟೆಲ್ಲ, ಆ ಥರ ಕ್ವಶನ್ಸ್ ಇರುತ್ತೆ. ಸೊ ದಟ್ ಬಿಕಮ್ಸ್ ಈವನ್ ಮೋರ್ ಟೈಟ್, ಆಗ ಇನ್ನೂ ಸಫೋಕೇಟಿಂಗ್ ಆಗಿಬಿಡುತ್ತೆ. ಇದರ ಹೆಸರು TVS ಅಪಾಚಿ RR 310 ಅಂತ, ಲೇಟೆಸ್ಟ್ ಮಾಡಲ್ ಇದು. ಇದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾನೆ, ಪ್ಲಸ್ ನಮ್ದು ಬೇರೆ ತುಂಬ ದೊಡ್ಡ ಚಾನಲ್. ಇವಾಗ ಆಫೀಸಲ್ಲಿ ಸುಮಾರು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ನಾನು ಯಾರು ಅಂತ. ಸ್ಕೈಪಲ್ಲಿ ಕೂಡ ನನ್ನ ಹೆಸರಿಂದ ಎಲ್ಲೆಲ್ಲೋ ಯಾವ್ದಾವುದೋ ಟೀಮ್ಸಿಂದ ಪಿಂಗ್ ಹೊಡಿತಾರೆ. ಹಾಯ್ TV, ಐ ನೋ ಯುವರ್ ಇನ್ ಬಾಸ್, ವಿಚ್ ಕ್ಯಾಂಪಸ್, ಟೆಲ್ ಮಿ, ಐ ವಿಲ್ ಕಮ್ ಮೀಟ್ ಯು. ಆ ಥರ ಕ್ಯಾಂಟೀನಲ್ಲಿ ಸಿಕ್ಕು ನಾನೆಲ್ಲ ತಲೆ ಮರೆಸ್ಕೊಂಡು ಹೊರಡ್ಬೇಕು ಆಫೀಸಲ್ಲಿ. ನಂಗೆ ಯಾವ ಥರ ಆಗ್ಬಿಟ್ಟಿತ್ತು ಅಂದರೆ ಆ ಕೋವಿಡ್ ಟೈಮಲ್ಲಿ ಮಾಸ್ಕ್ ಬಿಟ್ಟಿದ್ದು ಒಳ್ಳೆ ಕೆಲಸ ಆಗೋಯ್ತು. ಮಾಸ್ಕ್ ಹಾಕೊಂಡ್ಬಿಟ್ರೆ ಅರ್ಧಕ್ಕರ್ಧ ಫೇಸ್ ಕಾಣಿಸಲ್ವಲ್ಲ, ಅವಾಗ ಖುಷಿಯಾಗಿತ್ತು. ಆ ಮಾಸ್ಕ್ ಯಾವಾಗ ಇಲ್ಲದಂಗೆ ಆಗ್ಬಿಡ್ತು, ಓ ಏನು ಫುಲ್ ಎಕ್ಸ್ಪೋಜರು ನಮಗೆ, ಎಲ್ಲೋದ್ರೂ ನಾನೊಂಥರ ಈ ಹುಡಿ ಹಾಕೊಂಡು ಓಡಾಡಬೇಕಾಗಿತ್ತು. ಆ ಥರ ಆಗ್ಬಿಟ್ಟಿದ್ದು ಆಫೀಸ್ ಒಳಗಡೆ. ಇದು ಯಾವ ಥರನಪ್ಪ, ಈ ಜಾಸ್ತಿ ದಿವಸ ವರ್ಕೌಟ್ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು.
ಒಂದ ನಾನು ಈ ಕಡೆ ಸೈಲೆಂಟ್ ಆಗ್ಬಿಡ್ಬೇಕು, ಸೋಷಿಯಲ್ ಮೀಡಿಯಾ ಜಾಸ್ತಿ ಆಕ್ಟಿವ್ ಇರಬಾರ್ದು, ಇಲ್ಲ ಕೆಲಸ ಬಿಟ್ಬಿಡ್ಬೇಕು. ಯಾವ್ದನ್ನ ಒಂದೋಣಿ ಮೇಲೆ ಹೋಗ್ಬೇಕು. ಎಕ್ಸಾಕ್ಟ್ಲಿ, ಅಲ್ಲಿ ನನ್ನ ಕೆರಿಯರು ಬೆಳೆಸ್ತೀನಿ, ಇದನ್ನೂ ಬೆಳೆಸ್ತೀನಿ ಅಂದ್ರೆ ಆಗಲ್ಲ. ಇದನ್ನ ಹಾಬಿಯಾಗಿ ಇಟ್ಕೊಂಡ್ರೆ ಆಗುತ್ತೆ. ನಾನು ಇಂಗ್ಲಿಷ್ ಚಾನಲ್ ಇದ್ದಾಗ ಹಂಗೆ ಇದ್ದೀನಿ, ಜಸ್ಟ್ ಹಾಬಿ ಆಗಿತ್ತು ಅದು. ಯಾವಾಗ ವೀಕೆಂಡಲ್ಲಿ ವೀಕೆಂಡ್ಸ್ ಮಾತ್ರ ರೈಡ್ ಮಾಡ್ತಾ ಇದ್ದೋ, ವಾರ ಪೂರ್ತಿ ನಾವು ಕೆಲಸ ಮಾಡ್ತಾ ಇದ್ವಿ, ಫ್ರೀ ಟೈಮ್ಸಲ್ಲಿ ಎಡಿಟ್ ಮಾಡಿಬಿಟ್ಟು ವಾರಕ್ಕೆ ಒಂದು ವಿಡಿಯೋ ಎರಡು ವಿಡಿಯೋ ಹಾಕ್ಕೊಂಡು ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ವಿ ಆ ಫೋರ್ ಇಯರ್ಸ್. ಕನ್ನಡ ಚಾನಲಲ್ಲಿ ಸಿಕ್ಕಿರೋ ನಮಗೆ ಏನು ಅಟೆನ್ಷನ್ನು, ಈ ಒಂದು ಸಪೋರ್ಟ್ ಇದೆಯಲ್ಲ ನಮ್ಮ ಕನ್ನಡ ಜನತೆಯಿಂದ, ಅವಾಗ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಐ ಶುಡ್ ಡೂ ಮೋರ್. ಯಾಕೆ ಜನನ ಇಷ್ಟಪಡ್ತಾ ಇದ್ದಾರೆ? ನಾನು ಒಂದು ದಿವಸ ವೀಡಿಯೋ ಹಾಕಿಲ್ಲ ಅಂದರೆ ಎಲ್ಲ ಕಡೆಯಿಂದ ನಂಗೆ ಡಿ ಎಮ್ಸು, ಸಾರ್ ಇವತ್ತು ಯಾಕೆ ವೀಡಿಯೋ ಬಂದಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ರೆಗ್ಯುಲರ್ ಟೈಮ್ 7:30 AM ಬೆಳಿಗ್ಗೆ ಹಾಕಿದ್ರೆ ಪಕ್ಕ ಫಿಕ್ಸ್. ಹೌದು, ನಾನು ಹಾಕಿದ್ರೆ 7:30 AM ಬೆಳಿಗ್ಗೆ ಫಿಕ್ಸು. ಸೊ ಜನ ಯಾವ ಥರ ಯೂಸ್ ಟು ಆಗ್ಬಿಟ್ಟಿದ್ದಾರೆ ಅಂದರೆ, ದಿನ ಬೆಳಿಗ್ಗೆ ಎದ್ಬಿಟ್ಟು ಕಾಫಿ ಕುಡಿತಾರೆ, ಇಲ್ಲ ಟಿಫನ್ ನೋಡ್ಕೊಂಡು ನನ್ನ ವೀಡಿಯೋ ನೋಡ್ಕೊಂಡು ಕೂತಿರ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಆಗೋದೇ ಡಿ ವಿ ಇನ್ ಕನ್ನಡಿಂದ ಅಂತ. ಓಕೆ, ಒಂದು ದಿವಸ ನಾನು ವೀಡಿಯೋ ಹಾಕಿಲ್ಲ ಅಂದರೆ ಎಷ್ಟೋ ಜನ ನನಗೆ ಡಿ ಎಮ್ಸ್ ಹೊಡಿತಾರೆ, ಸಾರ್ ಇವತ್ತು ವೀಡಿಯೋ ಬಂದಿಲ್ಲ, ಸಖತ್ ಬೇಜಾರಾಗ್ತಾ ಇದೆ, ನೀವು ಈ ಥರ ಇನ್ಕನ್ಸಿಸ್ಟೆಂಟ್ ಆಗ್ಬಿಟ್ರೆ ಹೆಂಗೆ, ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು ನೀವು ಅಂತ ನಮಗೆ ಕಮೆಂಟ್ ಕೊಡ್ತಾರೆ ಜನ. ಜನನೇ ನಮ್ಗೆ ಆಕ್ಚುಲಿ ಇನ್ನ ಮೋಟಿವೇಟ್ ಮಾಡ್ತಾರೆ ಇನ್ನ ಜಾಸ್ತಿ ಮಾಡಕ್ಕೆ. ನಾನು ಲಾಸ್ಟ್ ಮಂತ್ ಒಂದು ತಿಂಗಳು ಬ್ರೇಕ್ ತಗೊಂಡ್ಬಿಟ್ಟಿದ್ದೆ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅವಾಗೂ ಅಷ್ಟೇ, ಬ್ರೋ ಎಲ್ಲಿದ್ದೀರಾ ಎಲ್ಲಿದ್ದೀರಾ, ಏನಕ್ಕೆ ಬರ್ತಾ ಇಲ್ಲ ವೀಡಿಯೋಸು, ಯಾಕೆ ಮಾಡ್ತಾ ಇಲ್ಲ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಪಕ್ಕದ ಮನೆ ಅಕ್ಕಪಕ್ಕದ ಮನೆಯವರು ಕೇಳ್ಬಿಡ್ತಾರೆ, ಏನು ವೀಡಿಯೋ ಬರ್ತಾ ಇಲ್ಲ ಯಾಕೆ ಅಂತ. ಸೊ ಈ ತರ ನಾವು ಒಂದೊಂದ್ ಸರಿ ಡಿಮೋಟಿವೇಟ್ ಆದ್ರೂ ಜನಾನೇ ನಮ್ಮನ್ನ ಮೋಟಿವೇಟ್ ಮಾಡ್ತಿರ್ತಾರೆ. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಏನನ್ಸ್ತು, ಬೆಳ್ಸಾನ ಇದೆ, ಕಷ್ಟನ ಸುಖನ ರಿಸ್ಕ್ ತಗೊಂಡು ಇದನ್ನೇ ಬೆಳ್ಸಾನ. ಜನ ಇದಾರೆ ನಮ್ಮ ಜೊತೆ, ಎಷ್ಟಾಗತ್ತೋ ಅಷ್ಟು ವಿಲ್ ಟ್ರೈ ಟು ಡೆಲಿವರ್. ಆಫೀಸಲ್ಲಿ ಇದ್ರೆ ಅದು ಮಾಡೋಕ್ಕಾಗಲ್ಲ, ಇದು ನೆಟ್ಟಿಗೆ ಮಾಡೋಕ್ಕಾಗಲ್ಲ. ನಮ್ಗೆ ಏನರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಅದನ್ನ ಮಾಡಬೇಕು, ಅವಾಗ ಅದು ಕೈ ಹಿಡಿಯುತ್ತೆ. ರಿಸ್ಕ್ ಆದ್ರೂ ಪರವಾಗಿಲ್ಲ, ಒಂದಲ್ಲ ಒಂದ್ ದಿವಸ ಕೈ ಹಿಡಿಯುತ್ತೆ. ರಿಸ್ಕ್ ಇನಿಷಿಯಲಿ ಇದೇ ಇರುತ್ತೆ, ಬಟ್ ಶಾರ್ಟ್ ಟರ್ಮ್ಸ್ ಕೆಲವು ಲಾಸಸ್ ಇರುತ್ತೆ. 100% ಸ್ಯಾಕ್ರಿಫೈಸಸ್, ಲಾಸಸ್, ನೋವುಗಳು. ನಾನೇ ಮಾಡ್ಕೊಂಡಲ್ಲ, ಇಂಗ್ಲಿಷ್ ಚಾನಲ್ ಇದ್ದಾಗ ಬೈಕ್ಸ್ ಎಲ್ಲ ಹಿಂಗೆ ಓಡಿಸಿದ್ದಲ್ಲ ಜೋಶಲ್ಲಿ. ನಾನು ಅವಾಗ ದೊಡ್ಡ ದೊಡ್ಡ ಬೈಕ್ಸ್ಗೆ ಎಂಟರ್ ಆಗ್ಬಿಟ್ಟಿದ್ದೆ, 20 times 20 times 1000 CC ಗಾಡಿಗಳು ಓಡಿಸ್ತಿದ್ದೆ ಆಗ. ಅದರಲ್ಲಿ ಒಂದು ಗಾಡಿ ಇದ್ದಿದ್ದು ನನ್ನದು ಏನಾಗ್ಬಿಟ್ಟಿತ್ತು, ABS ಇರಲಿಲ್ಲ ಅದರಲ್ಲಿ. ಈ ಆಕ್ಸಿಡೆಂಟ್ ಆಗಿದೆ ಆ ಗಾಡಿಯಿಂದ, ಅದರಲ್ಲಿ ಸಖತ್ ಎಟ್ಟು ತಿನ್ಬಿಟ್ಟೆ ನಾನು. ಅಂದರೆ ಆ ಗಾಡಿದು ಸ್ವಲ್ಪ ಇನ್ಶೂರೆನ್ಸ್ದು ಕಿರಿಕಾಗ್ಬಿಡ್ತು, ಈ ಕಡೆ ಗಾಡಿ ರೆಡಿ ಮಾಡ್ಸೋಕೆ ಇನ್ಶೂರೆನ್ಸು ಬರಲಿಲ್ಲ. ನಾನು ಬೇರೆ ಇಲ್ಲಿ ಹೆಲ್ತಲ್ಲಿ ಫುಲ್ಲು ಕಾಲ್ ಟೋ, ಈ ಟೋ ಇದೆಯಲ್ಲ ಬೆರಳು, ಇಲ್ಲಿ ಫುಲ್ಲು ಜಾಯಿಂಟ್ಸ್ ಇದೆ, ಟೋ ಬಾಲ್ ಜಾಯಿಂಟ್ಸ್, ಈ ತರ ಜಾಯಿಂಟ್ಸ್, ಅದೆಲ್ಲ ಬಿಟ್ಕೊಂಬಿಟ್ಟಿತ್ತು. ಈ ಹೆಬ್ಬೆರಳು ಒಂದು ಬಿಟ್ಟು ಈ ನಾಲ್ಕು ಬೆರಳದು ಟೋ ಜಾಯಿಂಟು ಬಿಟ್ಬಿಟ್ಟಿತ್ತು. ಸೊ ಅದೊಂದು ಸೀನು, ಇಲ್ಲಿ ಕೈ ಫುಲ್ಲು ರಪ್ಚರ್ ಆಗಿ ರಿಷ್ಟೇ ಒಡೆದೋಗಿತ್ತು, ಈ ಜಾಯಿಂಟ್ ಫುಲ್ ಒಡೆದೋಗಿತ್ತು. ಅಂದ್ರೆ ಗಾಡಿ ಬೈಕ್ ತಗೊಂಡು ಗುದ್ದುಬಿಟ್ಟಿದ್ದೀರಾ? ಗುದ್ದಿಲ್ಲ ಯಾರಿಗೂ, ABS ಇರ್ಲಿಲ್ವಲ್ಲ ಗಾಡಿಲಿ, ಫುಲ್ ಫಾಸ್ಟು. ನಾನು ಸ್ವಲ್ಪ ಫಾಸ್ಟೇ ಅದು ಹೇಳ್ಬಾರ್ದು. ಈಗ ಹೊಸದಾಗಿ ರೂಲ್ ಬಂದಿದೆ, 130 ಮೇಲೆ ಹೋದ್ರೆ FIR. ಅವಾಗ ಹೇಳಿ, ಅವಾಗ ಎಷ್ಟು ಹೋಗಿದ್ರಿ? ಅವಾಗ ಆಗಿನ ಕಾಲದಲ್ಲಿ ತುಂಬಾ ಓಡಿಸ್ತಾ ಇದ್ವಿ ಸರ್, ಎಲ್ಲ ನಮ್ದು 3x ಸ್ಪೀಡ್ಗಳೇ. ಅದರಲ್ಲೂ ಸ್ಟಾರ್ಟಿಂಗ್ ನೀವೇನು 1 ಅಂತ ನೋಡ್ತಾ ಇದ್ರ, ನಮ್ದೆಲ್ಲ 2 ಇರ್ತಾ ಇತ್ತು ಸ್ಟಾರ್ಟೇ. ಇವಾಗ ನಾನೇನು 130 ಅಂದೆ, ಅದ್ರಲ್ಲಿ ಸ್ಟಾರ್ಟ್ ಬರೋದು ನಂಬರ್ ಯಾವುದು? 1. ನಾನು ಅದು 2 ಇರ್ತಾ ಇದ್ದು ಹಂಗೆ. ನಾವು ಆ ಬೈಕ್ಸ್ ಹಂಗೆ ಹೋಗ್ತೇವೆ ಸರ್, ಆ ಬೈಕ್ಸ್ ಕಂಟ್ರೋಲ್ ಹಂಗಿರುತ್ತೆ, ಪವರ್ ಹಂಗಿರುತ್ತೆ, ಆ ಬೈಕಲ್ಲಿ ಏಜ್ ಹಂಗಿರುತ್ತೆ. ಏಜು ಹ್ಞೂ, ಅದೇ ತಕ್ಕಂಗೆ ನಮ್ಗೆ ಏನು ಆಗಲ್ಲ ವಯಸ್ಸಲ್ಲಿ, ಏನು ಕಬ್ಬಿಣದಿಂದ ಮಾಡಿರೋದು ಬಾಡಿ ಅಂತ ಅನ್ನೋ ಥರ ಇರುತ್ತೆ ನಮ್ಗೆ ಫೀಲ್. ಯಾಕಂದ್ರೆ ನಾವು ಯಾವತ್ತೂ ಏಟ್ ತಿಂದಿರಲ್ವಲ್ಲ, ನಮ್ಗೆ ಅದ್ರ ಇದು ಅನುಭವ ಇರಲ್ಲ. ಏಟ್ ಬಿದ್ದಾಗಲೇ ಗೊತ್ತಾಗೋದು, ಏಟ್ ಬಿದ್ದಾಗಲೇ ಗೊತ್ತಾಗೋದು. ನಾವು ಮೂಳೆ ಮಾಂಸನೇ ಅಪ್ಪ, ಯಾವ ಕಬ್ಬಿಣನೂ ಇಲ್ಲ, ಯಾವ ತಗಡು ಇಲ್ಲ, ಬಿದ್ದರೆ ನಮ್ದು ಮುರಿದೋಗ್ತವೆ, ಅವಾಗ ನಮಗೂ ಗೊತ್ತಾಗೋದು. ಸೊ ಏನಾಯ್ತು, ಬಿದ್ದುಬಿಟ್ರ? ಸ್ಪೀಡಲ್ಲಿ ಇದ್ದಾಗ ಏನಾಗ್ಬಿಡ್ತು, ಒಂದು ಜಂಕ್ಷನ್ನಲ್ಲಿ ಪ್ಯಾಷನ್ ಪ್ರೋನೋ ಸ್ಪ್ಲೆಂಡರ್ ಪ್ಲಸ್ಸಾ ಗೊತ್ತಿಲ್ಲ, ಯಾರೋ ಇಬ್ಬರು ಮಾತಾಡ್ಕೊಂಡು, ಅವರು ಹಿಂದೆ ಮುಂದೆ ಮಾತಾಡ್ಕೊಂಡು ರೋಡ್ ನೋಡಿದ್ರೆ ಎಂಟ್ರಿ ಕೊಟ್ಬಿಡ್ರು ರೋಡ್ಗೆ. ನಾನು ಒಂದು 400 meters ದೂರದಿಂದ ನೋಡ್ಕೊಂಡಿದ್ದೀನಿ ಅವ್ರನ್ನ, ಬರ್ತಾವನೆ ಆದರೆ ನನ್ನ ನೋಡ್ತಾ ಇಲ್ಲ, ರೋಡ್ ಸೆಂಟ್ರಿಗೆ ಬರ್ತಾವನೆ. ನಾನು ಸೀದಾ ಹೋಗಿ ಹಿಂಗೆ ಹೊಡಿತೀನಿ, ಈಗ ಸೆಂಟ್ರ್ ಹಿಂಗೆ ಹೊಡಿತೀನಿ ಸೆಂಟ್ರಿಗೆ, ನಾನು ಇಲ್ಲ ಅವರು ಇಲ್ಲ, ಸ್ಪಾಟ್ ಔಟ್ ಆಗ್ಬಿಡ್ತೀವಿ. ಆ ಸ್ಪ್ಲಿಟ್ ಸೆಕೆಂಡಲ್ಲಿ ಏನಾಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ ಒಂಥರ ರಿಫ್ಲೆಕ್ಸು, ಆಟೋಮೆಟಿಕ್ ಬ್ರೇಕು ಟಪ್ ಅಂತ ಹೊಡಿ, ನೀವೇ ಹಿಡಿದ್ಬಿಡ್ತೀರಾ ಬ್ರೇಕ್ನ. ಓಕೆ, ಬ್ರೇಕ್ ಹಿಡಿದಿದೆ ಅದ್ರಲ್ಲಿ ABS ಇಲ್ಲ, ABS ಇಲ್ದಿರ ಗಾಡಿಲಿ ಏನಾಗ್ಬಿಡುತ್ತೆ, ಅಷ್ಟು ಫಾಸ್ಟಾಗಿ ಹಿಡಿದ್ಬಿಟ್ರೆ ವೀಲ್ ಹಂಗೆ ಜಾಮ್ ಆಗ್ಬಿಡುತ್ತೆ. ಹಾಂ, ವೀಲ್ ಅಷ್ಟು ಸ್ಪಿನ್ನಿಂಗಲ್ಲಿ ಇದ್ದಿದ್ದು ಒಂದೇ ಸತಿ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಬಿದ್ದಿದ್ದ ಸ್ಪ್ಲಿಟ್ ಸೆಕೆಂಡೇ ಅಷ್ಟೇ, ನಾನು ಬ್ರೇಕ್ ಹಿಡಿದಿರೋದು ಅಷ್ಟೇ ಜ್ಞಾಪಕ. ಡೈರೆಕ್ಟ್ ನೆಲದ ಮೇಲೆ ಫುಲ್ ಜಾರ್ಕೊಂಡು 20-30 seconds ರೋಲ್ ಆಗಿದ್ದೀನಿ ರೋಡ್ ಮೇಲೆ, ಯಾಕಂದ್ರೆ ನಮ್ಮ ಸ್ಪೀಡ್ ಹಂಗಿತ್ತಲ್ವಾ. ಸೊ ಗಾಡಿ ಹಿಂಗೆ ಗಾಡಿ ಉಜ್ಕೊಂಡು ಹೋಗಿದೆ, ನಾನು ರೋಲ್ ಹಾಕೊಂಡು ಹೋಗಿರೋದು, ಪುಣ್ಯಕ್ಕೆ ನಾನು ಯಾರಿಗೂ ಡಿಕ್ಕಿ ಹೊಡೆದಿಲ್ಲ.
ರೋಡಲ್ಲಿ ಹಿಂಗೆ ಜಾರ್ಕೊಂಡು ಹೋಗಿರೋದು. 30 seconds ಆದ್ಮೇಲೆ ಎದ್ದು ನೋಡ್ತೀನಿ, ಗಾಡಿ ನನಗಿಂತ 400 meters ದೂರ ಹೋಗಿದ್ದಿದೆ. ನಾನು ಇಲ್ಲಿದ್ದೀನಿ, ಗಾಡಿ ರೀಚ್ ಆಗೋ ಸ್ಟೇಜಲ್ಲೇ ಇಲ್ಲ, ನಾನು ಅಲ್ಲಿ ಗಂಟೆಲ್ಲ ನಡ್ಕೊಂಡು ಹೋಗೋ ಸೀನೇ ಇಲ್ಲ ಅಂದ್ಬಿಟ್ಟು ರೋಡ್ ಸೈಡ್ಗೆ ಹೋಗಿ ನಡ್ಕೊಂಡು ಹೋಗ್ತೀನಿ. ಅಷ್ಟೊತ್ತಿಗೆ ಇಲ್ಲಿ ಇಲ್ಲಿ ಎಲ್ಲ ಕೆತ್ಕೊಂಡು ಹೋಗಿರುತ್ತೆ, ಬ್ಲಡ್ ಫುಲ್ಲು. ಇಲ್ಲಿ ಜೀನ್ಸ್ ಹತ್ರ ಲಕ್ಕಿಲಿ ಇದು ಸ್ವಲ್ಪ ಮೈನರ್ ಇಂಜುರಿನೇ ಅಂತ ಅನ್ಕೊಳ್ಳೋಣ, ದಟ್ ಫಾರ್ ದಟ್ ಲೆವೆಲ್ ಆಫ್ ಇನ್ಸಿಡೆಂಟ್. ಸೊ ಆ ಆಕ್ಸಿಡೆಂಟಲ್ಲಿ ಸ್ವಲ್ಪ ಏಟ್ ತಿನ್ಬಿಟ್ಟೆ, ಫೈನಾನ್ಷಿಯಲಿ ಏಟ್ ತಿಂದೆ. ಮೆಂಟಲಿ ಓಕೆ, ಏಜ್ ಇತ್ತು ತಡ್ಕೊಂಡೆ. ಜನ ನಮ್ಮ ಫ್ಯಾಮಿಲಿನೂ ಅಷ್ಟೇ ಸಿಕ್ಕಾಪಟ್ಟೆ ಬೈದಾಕಿದ್ರು, ಏನಕ್ಕೆ ಬೈಕೆಲ್ಲ ಇವಾಗ ಇದಕ್ಕೆ ಬಡ ಬಡ ಅಂತ ಹೇಳ್ತಾ ಇದ್ದಿದ್ದು ಹಂಗೆ ಹಿಂಗೆ ಅಂತ. ಬಟ್ ಏಜ್ ಅಲ್ಲ ಸರ್, ಏಜಲ್ಲಿ ಮೈಂಡ್ ಸೆಟ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ಐ ಕೇಮ್ ಬ್ಯಾಕ್, ಅದು ಪ್ರಾಬ್ಲಮ್ ಇರಲಿಲ್ಲ. ಫೈನಾನ್ಷಿಯಲಿ ಸಖತ್ ಹೊಡೆದ ತಿಂದ್ಬಿಟ್ಟೆ ಆ ಗಾಡಿದು. ನಾನು 100,000 ಖರ್ಚು, ಅದಕ್ಕೆ ಇನ್ಶೂರೆನ್ಸ್ ಬೇರೆ ಇಲ್ಲ, ನಂದು ಇಲ್ಲಿ ಮೆಡಿಕಲ್ ಬೇರೆ, ಅದನ್ನು 100,000 ಖರ್ಚು ಒಂದಷ್ಟು. ಬಟ್ ಲಕ್ಕಿಲಿ ಮೆಡಿಕಲ್ದು ನಂದು ಇನ್ಶೂರೆನ್ಸ್ ಇದೆ, ಅದು ಕವರ್ ಆಯಿತು. ಗಾಡಿದು ಸಖತ್ ಏಟ್ ತಿನ್ಬಿಟ್ನಲ್ಲ, ಸಖತ್ ಬೇಜಾರಾಗೋಯ್ತು. ಸರಿ, ಆ ಗಾಡಿ ಆಸ್ ಇಟ್ ಈಸ್ ಹೆಂಗಿತ್ತು ಹಂಗೆ ಮಾರ್ಬಿಟ್ಟೆ ನಾನು. ಬರೋಷ್ಟು ಬರಲಿ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಲಾಸ್ ಓಕೆ. ಗಾಡಿ ಯಾವ ಕಂಡೀಷನಲ್ಲಿದೆ ಅದೇ ಕಂಡೀಷನಲ್ಲೇ ಮಾರ್ಬಿಟ್ಟೆ, ತುಂಬ ಕಮ್ಮಿ ಬೆಲೆಗೆ. ತುಂಬ ಕಮ್ಮಿಗೆ, ಯಾಕಂದ್ರೆ ತೊಗೊಳ್ಳೋನು ಏನು ಮಾಡ್ತಾನೆ ಅದನ್ನು ಫುಲ್ಲು ರೆಡಿ ಮಾಡಿಕೊಂಡು, ಅವ್ನು ಗೊತ್ತಿರುತ್ತೆ ಹೆಂಗೆ ರೆಡಿ ಮಾಡೋದನ್ನ ಅಂತ, ಎಷ್ಟು ಕಮ್ಮಿ ಕಾಸ್ಟಲ್ಲಿ ರೆಡಿ ಮಾಡಬೇಕು ಅಂತ ಗೊತ್ತಿರುತ್ತೆ. ಶೋರೂಮ್ ಅವ್ರಿಗೆ ಮಾರಿದ್ದು ನಾನು, ಸುಜುಕಿ ಶೋರೂಮ್ ಅವ್ರಿಗೆ. ಸೊ ಎಷ್ಟು ಬರುತ್ತೋ ಬರಲಿ ಅಂದ್ಬಿಟ್ಟು ಅದನ್ನು ಕೊಟ್ಟು, ಆ 4 months ಗ್ಯಾಪಲ್ಲೇ ಈ ಮೈಂಡಲ್ಲಿ ಬಂದಿದ್ದು ನಾನು, ತಿರ್ಗಾ ನಾನು ಬರಬೇಕು ಈ ಸತಿ ಕನ್ನಡದಲ್ಲಿ ಬರೋಣ. ಇಂಗ್ಲೀಷ್ ಆಯಿತು, ಒಂದು ಅಧ್ಯಾಯ ಆಯಿತು, ಹೊಸ ಅಧ್ಯಾಯ ಕನ್ನಡದಲ್ಲಿ ಶುರು ಮಾಡೋಣ ಅಂದ್ಬಿಟ್ಟು ಕನ್ನಡಕ್ಕೆ ಬಂದಿದ್ದು. ಡಿ ವಿ ಇನ್ ಕನ್ನಡ ಹುಟ್ಟಿದ್ದೆ ಹಂಗೆ. ಗ್ರೇಟ್. ಸೊ ಪ್ರತಿಯೊಂದು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋಂಗೆ, ನಮ್ಮ ದೀಪಕ್ ಕನ್ನಡಕ್ಕೆ ಬರಬೇಕಾಯ್ತು. ಸೊ ಅದಕ್ಕೋಸ್ಕರ ಸರ್, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದಕ್ಕಿಂತ ನೀವು ಗೆಲ್ಲಬೇಕು ಅಂದರೆ ಫಸ್ಟ್ ಬೀಳಬೇಕು, ಬಿದ್ದರೆ ನೀವು ಗೆಲ್ಲೋದಂಗೆ ಅಂತ ಕಲಿಯೋದು. ಓಕೆ. ನೀವು ರಿಸ್ಕ್ ತೊಗೊಂಡ್ರೆ ಒಂದಾಗ ಗೆಲ್ತೀರಾ, ಇಲ್ಲ ಗೆಲ್ಲೋದು ಹೆಂಗೆ ನೆಕ್ಸ್ಟ್ ಟೈಮ್ ಅಂತ ಕಲಿತೀರಾ. ಏನು ತಪ್ಪು ಮಾಡಿದೆ ಅಂತ ಗೊತ್ತಾಗುತ್ತೆ, ಏನು ತಪ್ಪು ಮಾಡಿದೆ ನಾನು, ಆ ಇನ್ಸಿಡೆಂಟಲ್ಲಿ ಏನೇನು ತಪ್ಪು ಮಾಡ್ಕೊಂಡಿದ್ದೆ ಅನ್ನೋದನ್ನ ಕಲ್ತ್ಕೊಂಡೆ, ಅದು ಮತ್ತೆ ರಿಪೀಟ್ ಆಗಬಾರ್ದು. ಅದಕ್ಕೇನೇನು ಬೇಕೋ ಇವಾಗ ಎಲ್ಲ ಬ್ಯಾಕಪ್ಪು ಸೇಫ್ಟಿ ಇಟ್ಕೊಂಡೆ ನಾನು ಮಾಡೋದು. 4 years ಆಯಿತು, ಸೇಫ್, ವೆಲ್ ಆ್ಯಂಡ್ ಗುಡ್, ಆಲ್ ಸೇಫ್. ಗ್ರೇಟ್. ಬನ್ನಿ, ಒಂದಷ್ಟು ಮಾತ್ರ ಹೀಗೆ ಸೇಫ್ ಆಗಿರಿ. ಸರ್ 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 ಸರ್, ಬನ್ನಿ, ನಮ್ಮ ವೈಫ್ ಕೂಡ ಬಂದರು. ಮೇಡಮ್ ನಮಸ್ತೆ, ಬನ್ನಿ ಮೇಡಮ್. ತೇಜ್ ಅವರೇ, ಹಾಯ್. ಹಲೋ ಎಲ್ಲರಿಗೂ ನಮಸ್ಕಾರ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ದಿಸ್ ಇಸ್ ಅ ನ್ಯೂ ಚಾನೆಲ್, DNT ವ್ಲಾಗ್ಸ್ ಅಂತ. ಹಾಯ್ ಡಾ. ಏನು ಹೆಸರು? ಅದ್ವೈತ್. ಅದ್ವೈತ್ 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 ಡಿ. ಏನು ಸರ್ ನಿಮ್ಮ ಮಗ ಫುಲ್ಲು ಮೋಟೋ ವ್ಲಾಗರ? ಏಯ್ ಇಲ್ಲ ಸರ್, ಅವ್ನು ಬೇರೆ ಪ್ಲಾನ್ಸ್ ಇಟ್ಕೊಂಡಿದ್ದೀನಿ. ಹೌದಾ? ನನಗೆ ಚಿಕ್ಕ ವಯಸ್ಸಿಂದ ಬಾಕ್ಸರ್ ಆಗಬೇಕು ಅಂತ ಆಸೆ. ಮೈಕ್ ಟೈಸನ್ ಥರ ಬಾಕ್ಸರು, ಇಲ್ಲ ಮಿಲಿಟ್ರಿಗೆ ಹೋಗ್ಬೇಕಂತಲೂ ಆಸೆ ಇತ್ತು. ಬಟ್ ನಮ್ಮ ತಂದೆ ಮೇಷ್ಟ್ರು. ಓ, ಸ್ಟಿಕ್ ಟು ಯುವರ್ ಕೆರಿಯರ್, ಅವೆಲ್ಲ ನೀನು ನಮ್ಮ ದೇಶಕ್ಕಲ್ಲ, ಅವೆಲ್ಲ ಮಿಲಿಟ್ರಿಗೆ ಹೋಗ್ಬೇಡ, ಒಬ್ಬನೇ ಮಗ. ಬಾಕ್ಸಿಂಗ್ ಈಕ್ಸಿಂಗ್ ಎಲ್ಲ ನೀನು ಟಿವಿಲಿ ನೋಡ್ಕೋ, ನೀನು ಆಡಕ್ಕೆ ಹೋಗ್ಬೇಡ, ನೀನು ಕೆರಿಯರ್ ಏನಿದೆ ಅದು ನೋಡ್ಕೋ ಅನ್ನೋದ್ರ. ಓಕೆ. ಅಟ್ಲೀಸ್ಟ್ ನಾನು ಚೆನ್ನಾಗಿತ್ತು ಅಂದರೆ ಅವ್ನಿಗೆ ಅಟ್ಲೀಸ್ಟ್ ಅದನ್ನು ಒಂದು ಅವನಿಗಿದ್ರೆ ಮೈಂಡ್ ಸೆಟ್ಟಲ್ಲಿ ಇದ್ರೆ ಅದು ಮಾಡೋಣ ಅಂತ. ಪುಷ್ ಮಾಡೋಣ ಅವನು ಅಂತ. ಅವ್ನಿಗೆ ಎಷ್ಟು ಅಂದರೆ? ಅವ್ನು ಎಷ್ಟು ಅಂದರೆ ಕ್ಲಾಸ್ ಇವಾಗ? KG. KG 2. ಹಾಂ, ಕಿಂಡರ್ ಗಾರ್ಡನ್ 2. ಓ, UKG. UKG. ಏಕೆ ಅಂತ ಕೇಳಿದ್ರೆ, ಪರಿಚಯ ಆಗಿದ್ದು 2011 ಅಲ್ಲಿ ಪರಿಚಯ ಅಂತ ಆಗಿದ್ದು. ಫ್ಯಾಮಿಲಿ ಫ್ರೆಂಡ್ಸ್ ನಾವು, ನಮ್ಮ ಫ್ಯಾಮಿಲೀಸ್ ಗೊತ್ತಿತ್ತು. ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲ ಒಂದ್ಸತಿ ಸಿಕ್ಕಿದಾಗ ಹಂಗೆ ಮೀಟ್ ಆಗಿದ್ದಷ್ಟೇ. ಆಮೇಲೆ ಹಾಗೆ ಹೆಂಗ್ ಹೇಳೋದು, ಸ್ವಲ್ಪ ನಾಚಿಕೆ ಅವ್ರಿಗೆ. ಅದೇ ಸರ್, 2011 ಅಲ್ಲಿ ಪರಿಚಯ ಆಗಿದ್ದು. ನಮ್ಮ ತಂದೆ ಮತ್ತೆ ಇವ್ರ ತಂದೆ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸ್ ನಾವೆಲ್ಲ ಒಂದೇ ಏರಿಯಾ. ಸೊ ಹಂಗೆ ಪರಿಚಯ ಆಗಿ, ಅವಾಗ ನಮ್ಮ ಫ್ಯಾಮಿಲಿ ಪರಿಚಯ ಆಗಿ ಅದು ಲವ್ ಆಗಿ ಇವ್ರ ಮೇಲೆ. 2014 ರಿಲೇಷನ್ಶಿಪ್ ಅಲ್ಲಿ ಇದ್ದೀವಿ. 2016 ಮದುವೆ ಆಗಿದ್ದು. 2014 ಅಫಿಷಿಯಲಿ ರಿಲೇಷನ್ಶಿಪ್ ಅಲ್ಲಿ ಇದ್ದಿದ್ದು. ಸೊ ನೀವು ಕೇಳಿದ್ರಿ ಅವಾಗಲೇ, ಯಾಕೆ ಸರ್ ಇಷ್ಟು ಬೇಗ ಮದುವೆ ಆಗ್ಬಿಟ್ರಿ ಅಂತ. ಆಕ್ಚುಯಲ್ ರೀಸನ್ ಇದೆ, ಲವ್ ಮ್ಯಾರೇಜ್. ಇನ್ನು ಲೇಟ್ ಮಾಡಿದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು, ಕಾಂಪ್ಲಿಕೇಶನ್ ಜಾಸ್ತಿ ಆಗೋದು. ಎಲ್ಲ ಲವ್ ಮ್ಯಾರೇಜ್ ಅಲ್ಲೂ ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ ಸರ್. ಆ ಕಾಂಪ್ಲಿಕೇಶನ್ ಇಲ್ದಿರಾ ಇದ್ರೆ ಲವೇ ಅಲ್ಲ ಅದು, ಅದಷ್ಟು ಈಸಿಯಾಗಿ ಸಿಗಲ್ಲ. ಲವ್ ಇಸ್ ಅ ಮ್ಯಾಜಿಕ್, ನೀವು ನಂಬ್ತಿರೋ ಬಿಡ್ತಿರೋ. ಪ್ರಾಬ್ಲಿ 95-99% ಲವ್ ಫೇಲೇ ಆಗೋದು, 1-5% ಲವ್ ಮಾತ್ರ ಸಕ್ಸಸ್ ಆಗೋದು. ಆ ಥರ ಒಂದ ಮದುವೆಗೆ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಮದುವೆ ಆದಮೇಲೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಐ ಮೀನ್, ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಅಲ್ಲೂ ಬೇಜಾನ್ ಪ್ರಾಬ್ಲಮ್ ಇದೆ ಹಂಗೆ ನೋಡಕ್ ಹೋದ್ರೆ. ಕರೆಕ್ಟ್. ಬಟ್ ದಟ್ಸ್ ದೇರ್. ಆ ಥರ ಹೇಗೆ ಸಾಲ್ವ್ ಮಾಡ್ಕೊಡ್ರಿ ಪ್ರಾಬ್ಲಮ್ಸ್?
ತುಂಬಕತ್ತೆ ಅಲ್ವಾ, ಸ್ವಲ್ಪ ನಾಚಿಕೆ ನನಗೆ ಈ ವಿಚಾರವಾಗಿ. ಅದಕ್ಕೆ ಪಾಪ ಎಲ್ಲಾರು ಲವ್ ಸ್ಟೋರಿ ಹೇಳಿ ಲವ್ ಸ್ಟೋರಿ ಹೇಳಿ ಅಂದ್ರೆ ನಾವು ಇದುವರೆಗೂ ಬ್ಲಾಗ್ ಮಾಡಿಲ್ಲ ಅದ್ರದ್ದು ಆ ತರ ಅಷ್ಟೇ. ಈ ಸಿಂಪಲ್ ಸರ್, ನಮ್ಗೆ ಭಯ ಭಕ್ತಿ ಕಮ್ಮಿ ಏಜ್ ಅಲ್ಲಿ ಏಜ್ ಅಲ್ಲಿ ಅವಾಗ. ಇವಾಗ ಸ್ವಲ್ಪ ಮೈಂಡ್ ಸೆಟ್ ಬೇರೆ ತರ ಇದೆ. ನನಗೂ ಒಬ್ಬ ಮಗ ಇದ್ದಾನೆ, ಐ ಎಮ್ ಎ ರೆಸ್ಪಾನ್ಸಿಬಲ್ ಫಾದರ್. ಈಗ ನಾನು ಬೇರೆ ಥರ ಯೋಚನೆ ಮಾಡ್ತೀನಿ. ಅವಾಗ ಇವ್ರ ತಂದೆ ಹೆಂಗೆ ಯೋಚನೆ ಮಾಡ್ತಿರೋ ನಾನು ಇವಾಗ ಹಂಗೆ ಯೋಚನೆ ಮಾಡ್ತೀನಿ. ತಪ್ಪಲ್ಲ, ತಪ್ಪೇನಿಲ್ಲ. ಅವ್ರ ತಂದೆ ನಮ್ಮ ತಂದೆ ಹೌದು. ಅವಾಗ ನಮ್ಮ ಮುಗಿನಿಯರಿಗೆ ಮಾತ್ರ ಯೋಚನೆ ಮಾಡ್ತೀವಿ, ಲೈಫ್ ನೋಡ್ರಲ್ಲ. ಈಗ ಅನ್ಸುತ್ತೆ ದೇ ವರ್ ರೈಟ್, ಎಲ್ಲ ಒಂದ್ ಕಡೆ ನಾವು ಹರ್ಟ್ ಮಾಡ್ಬಿಟ್ವ ಅಂತಾನು ಒಂದೊಂದ್ ಸರಿ ಅನ್ಸುತ್ತೆ. ಬಟ್ ಲಕ್ಕಿಲಿ ನಮ್ಮ ಮತ್ತೆ ಮಾವ ಏನಿದ್ದಾರೆ, ದೇ ಆರ್ ವೆರಿ ಹ್ಯಾಪಿ ವಿತ್ ಅಸ್. ಅವರೇ ಒಂದೊಂದ್ ಸರಿ ಹೇಳ್ತಿರ್ತಾರೆ, ನಾವು ಹುಡುಕಿದ್ರು ಇಂಥ ಹುಡುಗ ಸಿಗ್ತಾ ಇದ್ನೋ ಎಲ್ಲ ಗೊತ್ತಿಲ್ಲ, ಲಕ್ಕಿಲಿ ಒಳ್ಳೆ ಹುಡುಗನೇ ಆರಿಸ್ಕೊಂಡಿದ್ಯಾ ಅಂತ. ಗುಡ್, ಓಕೆ 100% ಓಕೆ. ತುಂಬ ಖುಷಿಯಾಗಿದ್ದಾರೆ. ಮದ್ವೆ ಆಗಿದ್ದ ಬಿಗಿನಿಂಗಲ್ಲಿ ಅವ್ರಿಗೂ ಇರುತ್ತಲ್ವಾ ಸರ್, ಲೈಕ್ ಏನು ಹೇಗೆ ಭಯ ಹೇಗೆ ಇರ್ತಾರೆ ಚಿಕ್ಕ ಚಿಕ್ಕವ್ರನ್ನ ಅಂತ. ಆಮೇಲೆ ನಾವು ಇವಾಗ ಇರೋದನ್ನ ನೋಡಿ ಜೊತೆಲಿ ಇರೋದೆಲ್ಲ ನೋಡಿ ಇದು ವೆರಿ ಹ್ಯಾಪಿ, ತುಂಬ ಖುಷಿಯಾಗಿದ್ದಾರೆ. 100% ನಾನು ಖುಷಿ. ಜಗಳ ಬರಲ್ಲ ಸರ್, ಯಾಕಂದ್ರೆ ಇವರು ಸ್ವಲ್ಪ ನ್ಯೂಟ್ರಲ್. ನಾನೇನೇ ಮಾಡಿದ್ರು ಸೈಲೆಂಟ್ ಆಗ್ಬಿಡ್ತಾರೆ. ಸೊ ರಿಲೇಷನ್ಶಿಪ್ ಅಲ್ಲಿ ಒಬ್ಬರು ಸೈಲೆಂಟ್ ಯಾವಾಗ ಆಗ್ತಾರೆ ಆ ರಿಲೇಷನ್ಶಿಪ್ ಲೈಫ್ ಲಾಂಗ್ ಇರುತ್ತೆ. ಇಬ್ರು ಸೌಂಡ್ ಮಾಡಿದ್ರೆ ಮಾತ್ರ ಅದಕ್ಕೆ ತಗೋದು. ಅಂದ್ರೆ ಜಗಳ ಅಂತ ಬಂದಾಗ ಕೆಲವೊಂದು ವಿಚಾರ ಇವಾಗ ಜೋರಾಗಿ ಏನೋ ಮಾತಾಡ್ತಾರೆ, ಏನೋ ಮಾತಾಡಿದಾಗ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ನಾನು ಬೈ ನೇಚರ್ ಹಾಗೆ, ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಆರ್ಥೊಡಾಕ್ಸ್ ಅಲ್ವಾ, ಸೊ ಹಾಗೆ ಸೈಲೆಂಟ್ ಆಗ್ಬಿಡ್ತೀನಿ. ಆಮೇಲೆ ಇವರೇ ಕೂಲ್ ಆಗ್ಬಿಟ್ಟು ಇವರೇ ಬಂದು ಹಿಂಗೆ ಮಾತಾಡ್ಬಾರ್ದು. ನನಗೆ ಕೋಪ ಒಂದೊಂದು ಸರಿ, ನಂಗೆ ಕೋಪ ಬರೋದು ರೇರು, ರೇರ್. ಬಟ್ ಬಂದ್ರೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಾಗ ಇವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಓಕೆ ಸೈಲೆಂಟ್, ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ನಾನು ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಟ್ಟಿರ್ತೀನಿ. ಆಮೇಲೆ ನಾನೇ ತಣ್ಣಗಾದ್ಮೇಲೆ ಅವರೇ ಮತ್ತೆ ವಾಪಸ್ ಬಂದೆ, ಅವರೇ ನಾನೇ ಕೂಲ್ ಆಗ್ತೀನಿ, ನಾನೇ ನಿಮಗೆ ಮಾತಾಡಬರ್ದಿತ್ತು ಅಂತ ಇದು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಅಂದ್ರೆ ತುಂಬಾ ರೇರ್ ಸಂಧಾನ, ತುಂಬಾ ರೇರ್ ಅಲ್ಲ ಜಗಳ, ತುಂಬಾ ರೇರ್. ಹಬ್ಬತ್ತರ ವರ್ಷಕ್ಕೆ 2 ಸಲ 3 ಸಲ ಅಷ್ಟೇ, ತುಂಬಾ ರೇರ್. ರೈಡ್ ಹೋಗಿ ರೈಡ್ ಹೋಗಿ ನಿಮ್ಮ ಹಸ್ಬೆಂಡ್ ಜೊತೆ ಅಂತ, ಎಸ್ ವಿ ಆರ್ ರೈಡಿಂಗ್ ಟುಡೇ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಇದಾರೆ. ಇಲ್ಲ ಮದ್ವೆ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಇಂಗ್ಲಿಷ್ ಚಾನಲ್ ಸ್ಟಾರ್ಟ್ ಮಾಡಿದ್ರು. 2015 ಅಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದಲ್ಲ, 2016 ಸೆಪ್ಟೆಂಬರ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್. ಮದ್ವೆ ಆದ್ಮೇಲೆ ಮದ್ವೆ ಒಂದು 6 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಇಂಗ್ಲಿಷ್ ಚಾನಲ್ ನ. ಸೊ ಮದ್ವೆ ಖುಷಿಗೆ ಶುರು ಮಾಡ್ರ? ಇಲ್ಲ ಇಲ್ಲ, ಬೆಳಿಬೇಕಲ್ಲ ಸರ್, ಏನಾದರೂ ಮಾಡಬೇಕಲ್ಲ, ಸುಮ್ಮನೆ ಇದ್ರೆ ಆಗಲ್ಲ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ನಮ್ಮೇಲೆ. ಸೊ ಏನಾದರೂ ಮಾಡೋಣ, ಕೆಲಸ ಒಂದೇ ಸರಿ ಹೋಗಲ್ಲ, ಇನ್ನೂ ಎಕ್ಸ್ಟ್ರಾ ಏನಾದರೂ ಮಾಡೋಣ ಅಂತ ಹಂಗೆ ಯೂಟ್ಯೂಬ್ ಕಡೆ ಇದು ಮಾಡಿದ್ವಿ. ಸೊ ಅವ್ರು ವೈ ಯು ಸ್ಟಾರ್ಟೆಡ್ ಯೂಟ್ಯೂಬ್ ಇಂಗ್ಲೀಷ್ ಚಾನಲ್? ಈಗ ತುಂಬ ಜನ ಮೋಟಿವ್, ಕೆಲವರು ಏನೋ ಪ್ಯಾಷನ್ ಅಂತ ಮಾಡ್ತಾರೆ, ಕೆಲವರು ಅದು ಎಸ್ಪೆಷಲಿ ವೆರಿ ರೇರ್ ಸೆಗ್ಮೆಂಟ್ ಕನ್ನಡದಲ್ಲಿ. ನಮಗೆ ಏನಾಗಿತ್ತು, ಆಫೀಸಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಬ್ರೇಕ್ ಟೈಮ್ಸು ಅವಾಗೆಲ್ಲ ವ್ಲಾಗ್ಸ್ ನೋಡ್ತಾ ಇದ್ದೆ. ಈ ದುಬೈಯಲ್ಲಿ ಸೂಪರ್ ಕಾರ್ಸ್, ನನಗೆ ಬೈಕ್ಸು ಕಾರ್ಸ್ ಅಂದರೆ ಭಾರಿ ಇಷ್ಟ, ಆಸೆ. ದುಬೈಯಲ್ಲಿ ಸೂಪರ್ ಕಾರ್ಸ್ ಇಟ್ಕೊಂಡು ಕೆಲವರು ವ್ಲಾಗ್ ಮಾಡ್ತಾ ಇದ್ರು, ಈ ಸ್ಪೋರ್ಟ್ಸ್ ಕಾರ್ಸು, ಅಲ್ಲಿರೋ ಎಮಿರಾಟೀಸು ಅವರೆಲ್ಲ ದಿನನಿತ್ಯ ಏನು ಮಾಡ್ತಾರೆ ಅದನ್ನೇ ಮಾಡೋರು. ಆ್ಯಕ್ಚುಲಿ ಅವ್ರು ತೋರಿಸೋರು ಅಷ್ಟೇ ಅದನ್ನು, ಅವ್ರದ್ರ ಲಾವಿಶ್ ಲೈಫ್ ಸ್ಟೈಲು. ನಾನು ಅಂದ್ಕೊಂಡೆ ಡೈಲಿ ವ್ಲಾಗ್ಸು ನಾನು ಸ್ಟಾರ್ಟ್ ಮಾಡೋಣ, ಇದೇ ಥರ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಇದು. ಬಟ್ ನನ್ನ ಹತ್ರ ಯಾವ ಸೂಪರ್ ಬೈಕು ಇಲ್ಲ, ಸೂಪರ್ ಕಾರು ಇಲ್ಲ, ಮಾಡಕ್ಕೆ ಮಾಡೋಣ, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾವು ಡೈಲಿ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಿದ್ದು ಆ ಟೈಮಲ್ಲಿ ನನ್ನ ಚಾನಲ್ನ. ಇದು ದಿಸ್ ವಾಸ್ ನಾಟ್ ಎಟ್ ಆಲ್ ಇಂಟು ಮೋಟೋ ವ್ಲಾಗು ಇರಲಿಲ್ಲ, ಆಗ ಬೈಕ್ಸು ಇರಲಿಲ್ಲ, ಕಾರ್ಸು ತಲೆ ಇರಲಿಲ್ಲ. ಹೌದು, ನಾವೆಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಬರ್ತಾ ಇದ್ದೀವಿ, ಆ ಥರ ಒಂದು ಸ್ಟಾರ್ಟ್ ಮಾಡಿ ಚಾನಲ್ ಹಂಗೆ ಬಂದಿದ್ದು. ಓಕೆ, ಡಿವಿ. ಹೌದು, ಡಿವಿ. ನಾನು ಇವಾಗ ಏನೂ ಅಲ್ಲ ಅಟ್ ದಟ್ ಪಾಯಿಂಟ್. ನಾನು ಯಾವ ಶಾರುಖ್ ಖಾನು ಅಲ್ಲ, ಸಲ್ಮಾನ್ ಖಾನು ಅಲ್ಲ, ನಾನೇನೋ ಲೈಫ್ ಸ್ಟೈಲ್ ತೋರಿಸ್ತೀನಿ ಅಂದ್ರೆ ಜನ ನೋಡಕ್ ನನ್ನ. ನಾನು ಯಾರು? ಹೂ ಆರ್ ಯು ನಿನ್ ಲೈಫ್ ನನಗೆ ಏನಕ್ಕೆ ಬೇಕು ಆ ಥರ ರೆಸ್ಪಾನ್ಸ್ ಗೊತ್ತಲ್ಲ. ಜಸ್ಟ್ ಒಂದು 100-200 ವ್ಯೂಸ್ ಬಂದರೆ ಜಾಸ್ತಿ, ಅಷ್ಟೇ. ಅಷ್ಟರಲ್ಲಿ ಇದ್ದಿದ್ದು ಒಂದು ವಿಡಿಯೋಗೆ 100-200. ನಮ್ಮ ಫ್ಯಾಮಿಲಿಯವರೇ ನಮ್ಗೆ ನೋಡಲ್ಲ ಅನ್ಕೊಳ್ಳಿ, ಐ ಮೀನ್ ನಮ್ಗೆ ಆ ಲಾಜಿಕ್ ಗೊತ್ತಲ್ವಾ. ಇವಾಗ ನಾನೇನು ಯಾವ ಸೆಲೆಬ್ರಿಟಿನೂ ಅಲ್ಲ, ಏನೋಲ್ಲ, ನಾನು ಏನಕ್ಕೆ ನೋಡ್ತಾರೆ ಜನ. ಸೊ ಹಂಗೆ ಮಾಡ್ತಾ ಮಾಡ್ತಾ ಒಂದು ದಿವಸ ನಾನು ಏನು ಮಾಡಿದೆ, ನನ್ನ ಬೈಕ್ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು. ನನ್ನ ಹತ್ರ 220 ಇತ್ತು ಅವಾಗ, ಪಲ್ಸರ್ 220 ಬೈಕ್ ತೋರಿಸ್ತೀನಿ. ಈ ಬೈಕ್ ಬಗ್ಗೆ ಅನ್ಟೋಲ್ಡ್ ಫ್ಯಾಕ್ಟ್ಸ್ ಅಂತ ಒಂದು ವಿಡಿಯೋ ಮಾಡಿದೆ, ಅನ್ಟೋಲ್ಡ್ ಫ್ಯಾಕ್ಟ್ಸ್ ಅಬೌಟ್ ಮೈ 220 ಅಂತ. ನನಗೆ ಇನ್ನೂ ಟೈಟಲ್ ನೆನಪು ಇದೆ, ಇಲ್ಲ ರೆಡ್ ಕಲರ್ ಇತ್ತು, ರೆಡ್ ಬ್ಲ್ಯಾಕ್ ಇತ್ತು. ಆ ಬೈಕ್ ಮೇಲೆ ವಿಡಿಯೋ ಮಾಡಿದಾಗ ಏನಾಯಿತು, ಇಟ್ ಸ್ಟಾರ್ಟೆಡ್ ರೀಚಿಂಗ್ ಪೀಪಲ್. ಓಕೆ, ನನಗೆ ಇಲ್ಲಿ 400-500 ವ್ಯೂಸ್ ಬರ್ತಾ ಇದ್ದಿದ್ದು, ಆ ವಿಡಿಯೋ 45,000-50,000 ವ್ಯೂಸ್ ಬಂತು. ಇನ್ನು ವೀಕ್, ಒಂದು ವಾರ ತೊಗೋತು ಅದು ಬರೋಕ್ಕೆ, 45,000-50,000 ವ್ಯೂಸ್ ಬಂತು. ಶಾಕ್ ನೀವು? ಹಾಂ,
ಇದೇನು ಗುರು, ನನ್ನ ಲೈಫ್ ತೋರಿಸ್ತೀನಿ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ನ ಬೈಕ್ ತೋರಿಸ್ತೀನಿ ಇಂಟ್ರೆಸ್ಟ್ ಇದೆ, ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಆ ಬೈಕ್ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ ಏನು ಅಂತ ಜನಕ್ಕೆ ಇಷ್ಟ ಆಗೋದು, ಅಬ್ಸರ್ವ್ ಮಾಡ್ತಿದ್ದೆ ಕಮೆಂಟ್ ಸೆಕ್ಷನಲ್ಲಿ. ಸರ್ ಇದನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಇನ್ಮೇಲೆ ಅಂತ ಹೇಳ್ಬಿಟ್ಟು, ಆವಾಗ ಡಿಫ್ರೆಂಟ್ ಕಾನ್ಸೆಪ್ಟು ಬೈಕ್ಸ್, ಈ ಬೈಕು ಆದ್ಮೇಲೆ ಇನ್ನೊಂದು ಬೈಕು, ಫ್ರೆಂಡ್ಸ್ ಬೈಕ್ಸ್ ರಿವ್ಯೂ ಮಾಡೋದು, ಅದ್ರ ಜೊತೆ ಪೊಟೆನ್ಷಿಯಲ್ ಟೆಸ್ಟ್ ಮಾಡೋದು, ಬೈಕ್ದು ಹೆಂಗೆ ಏನು ಫೀಚರ್ಸ್ ಎಲ್ಲ ತೋರಿಸೋದು. ಇಟ್ ಗೇನ್ಡ್ ಸ್ಟಾರ್ಟೆಡ್ ಗೇನಿಂಗ್ ಮೋರ್ ಆ್ಯಂಡ್ ಮೋರ್ ಅಟೆನ್ಷನ್. ಡಿ ವಿ ಚಾನಲ್ ಅವಾಗ ಓಪನ್ ಆಯಿತು, ನನಗೆ ಗೊತ್ತಾಗೋದು ಓ ನನ್ನ ಮಾರ್ಕೆಟ್ ಇದರಲ್ಲಿದೆ, ಐ ಆಮ್ ಗುಡ್ ಅಟ್ ದಿಸ್, ಜನಕ್ಕೆ ಇಷ್ಟ ಆಗ್ತಿದೆ, ತುಂಬಾ ನಾಲೆಜ್ ಇತ್ತು ಬೈಕ್ಸ್, ನನ್ಗೆ ಫಸ್ಟ್ ಬೈಕ್ಸ್ ಕಾರ್ಸ್ ಅಂದ್ರೆ ಕ್ರೇಜ್ ಅಲ್ವಾ, ಪ್ರತಿಯೊಂದು ತಿಳ್ಕೊಂಡ್ಬಿಟ್ಟಿದ್ದೆ. ಸೊ ಜನಕ್ಕೆ ಅದು ಇಷ್ಟ ಆಗ್ತಿತ್ತು, ನಾನು ಹೇಳೋದು ಬೈಕ್ಸ್ ಬಗ್ಗೆ, ದ ವೇ ಐ ಪ್ರೆಸೆಂಟ್ ಥಿಂಗ್ಸ್, ಜನಕ್ಕೆ ಇಷ್ಟ ಆಗೋದು. ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇದ್ದಿದ್ದು ಅದನ್ನ ಜಾಸ್ತಿ ಮಾಡಕ್ ಟ್ರೈ ಮಾಡಿದೆ. ದಟ್ಸ್ ಹೌ ಆಲ್ವೇಸ್ ಟು 220 ಬಂದಿತ್ತು. ಮಿಕ್ಕಿದ ಗಾಡಿಗಳು ಎಲ್ಲಿ ತರ್ತಿದ್ದೆ ರಿವ್ಯೂ ಮಾಡಕ್ಕೆ ಅಥವಾ ತೋರ್ಸಕ್ಕೆ? ಫ್ರೆಂಡ್ಸ್ ಗಾಡಿಗಳು ಇರ್ತಾ ಇದ್ದವು ಯೂಶುವಲಿ, ಬೇರೆ ಬೇರೆ ಗಾಡಿಗಳು ಅಂದ್ರೆ ಅದೇ ಸೆಗ್ಮೆಂಟ್ ಗಾಡಿಗಳು. ಫ್ರೆಂಡ್ಸು ನಮ್ಮ ಫ್ಯಾನ್ಸ್ ಕೂಡ ಸಾಥ್ ಕೊಡ್ತಾ ಇದ್ರು ಆ ಟೈಮಲ್ಲಿ, ಯಾಕಂದ್ರೆ ನಾನು ಮೇಲ್ ಐಡಿಯಲ್ಲಿ ಹಾಕಿರ್ತಾ ಇದ್ದೆ. ಅವರು ನನಗೆ ಮೇಲ್ ಮಾಡೋರು, ಬ್ರದರ್ ನಮ್ಮ ಗಾಡಿ ಫೀಚರ್ ಮಾಡಿ, ಇದನ್ನ ಟ್ರೈ ಮಾಡಿ, ಅದನ್ನ ಟ್ರೈ ಮಾಡಿ ಅಂತ. ಹಂಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಜನ ನಂಗೆ ಹೆಲ್ಪ್ ಮಾಡಿದ್ದಾರೆ, ಹಂಗೆ ನೋಡೋಕ್ಕೋದ್ರೆ ಈ ಬೈಕ್ ರಿವ್ಯೂ ಮಾಡೋಣ, ಆ ಬೈಕ್ ರಿವ್ಯೂ ಮಾಡೋಣ ಅಂದ್ಕೊಂಡು. ಸೊ ಹಂಗೆ ಬಂದಿದ್ದು. ಅದೇ ಸ್ಟಾರ್ಟಿಂಗ್ ಸ್ವಲ್ಪ ಲಿಫ್ಟಲ್ಲಿ ಹೋದಂಗೆ ಆಯ್ತು, ಏನು ಅನ್ಸಲ್ಲ, ಸಾಕು ಇದಕ್ಕಿಂತ ಫಸ್ಟ್ ಹೋಗ್ಬೇಡ. ಆ ತರ ಶುರು ಮಾಡಿದ್ದು ಇವತ್ತು ಡಿ ವಿ ಇನ್ ಕನ್ನಡ ಆಗಕ್ಕೆ. ಆ ತರ ಜನರೇ ಬೇಸಿಕಲಿ ವೆರಿ ಸ್ಮಾಲ್, ಇದನ್ ಮಾಡಬೇಕು ಅಂತ ಮಾಡ್ಕೊಂಡ್ ಬಂದವನಲ್ಲ ನಾನು, ಲೈಫ್ ಸ್ಟೈಲ್ಗೆ ಅಂತ ಇಳಿದಿದ್ದು. ಅದರಿಂದ ಒಂದು ಟಾಪಿಕ್ ನನ್ಗೆ, ನಾನು ಯಾವ್ದ್ರಲ್ಲಿ ಚೆನ್ನಾಗಿದ್ದೀನಿ ಅನ್ನೋ ಒಂದು ಟಾಪಿಕ್ ನನಗೆ ಗೊತ್ತಾಗೋಯ್ತು, ಆ ಟಾಪಿಕ್ನ ಬೆಳೆಸಿದೆ. ತಿರ್ಗಿ ಆ ಟಾಪಿಕಿಂದ ನನ್ನ ಲೈಫ್ ಸ್ಟೈಲ್ ಮೇಲೆ ಇಂಟ್ರೆಸ್ಟ್ ಜನಕ್ಕೆ ಇವಾಗ, ಯಾಕಂದ್ರೆ ನಾನು ಇವಾಗ ಫೇಮಸ್ಸು, ನಾನು ಇವಾಗ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಲ್ಲ, ನಾನು ಡಿ ವಿ. ಈಗ ನಿನ್ ಲೈಫ್ ಹೆಂಗಿರುತ್ತೆ ತೋರಿಸ್ಕೊ ಅಂತ ಜನ ಕೇಳ್ತಾರೆ ಈಗ, ಯಾಕಂದ್ರೆ ನಾನು ಸೆಲೆಬ್ರಿಟಿ. ಈಗ ಚೆನ್ನಾಗಿ ನೋಡಿ, ನೀನು ಫಸ್ಟ್ ಲೈಫ್ ತೋರಿಸ್ತಿ ಅಂತ ಹೋದಾಗ ನೀನೇನು ಶಾರುಖ್ ಖಾನ್ ಸುಮ್ಮನೆ ಇರೋ ಅಂತ, ನೀನು ಫೇಮಸ್ ಆದ್ರೆ ಈಗ ನಿನ್ ಲೈಫ್ ಅಂತ. ಹೌದು ಎಕ್ಸಾಕ್ಟ್ಲಿ ಅಷ್ಟೇ ಸರ್ ಮಾರ್ಕೆಟ್. ಸೊ ಗೆದ್ಮೇಲೆ ನಿನ್ ಲೈಫ್ ಬಗ್ಗೆ ಅಂತ. ರೊನಾಲ್ಡೋ ಗೊತ್ತಲ್ವಾ, ಫೇಮಸ್ ಫುಟ್ಬಾಲ್ ಪ್ಲೇಯರ್, ಮೊನ್ನೆ ಯೂಟ್ಯೂಬ್ ಚಾನಲ್ ಮಾಡಿದ್ರು, ಅವ್ರು ಇಷ್ಟು ವರ್ಷ ಮಾಡಂಗಿಲ್ಲ ಅಂತ ಹೇಳಿದ್ರು ಯೂಟ್ಯೂಬರ್. ಈಸ್ ಎ ಫುಟ್ಬಾಲರ್, ಟಾಪ್ ಫುಟ್ಬಾಲ್ ಪ್ಲೇಯರ್ ವರ್ಲ್ಡ್ಗೆ, ಅವ್ನಿಗಿರೋ ಫ್ಯಾನ್ಸ್ ಯಾರಿಗೂ ಇಲ್ಲ, ಸೋಷಿಯಲ್ ಮೀಡಿಯಾನಲ್ಲಿ ಆಗಲಿ ಎಲ್ಲನಾಗಲಿ ಅಷ್ಟು ಡೈ ಹಾರ್ಟ್ ಫ್ಯಾನ್ಸ್ ಇದ್ದಾರೆ. ಯೂಟ್ಯೂಬ್ ಮಾಡಿದ್ದ 30-40 ಮಿನಿಟ್ಸಲ್ಲಿ ಮೂರು ಪ್ಲೇ ಬಟನ್ ಬಂತು, ಸಿಲ್ವರ್ ಗೋಲ್ಡ್ ಡೈಮಂಡ್ ಕೂಡ ಬರ್ತಾ ಇದೆ ಅನ್ಸುತ್ತೆ. ಈಗ ಡೈಮಂಡ್ ಬಂತ, ಡೈಮಂಡ್ ಬಂದಿದೆ ಬಿಕಾಸ್ ಈಸ್ ಆಲ್ರೆಡಿ ಫೇಮಸ್ ಇನ್ ಹಿಸ್ ಫೀಲ್ಡ್. ಸೊ ಅವ್ನು ಯೂಟ್ಯೂಬ್ ಮಾಡಿದ ತಕ್ಷಣ ವೈರಲ್. ಅವ್ನಿಗೇನು ಇವಾಗ, ಅವ್ನು ಸೆಲೆಬ್ರಿಟಿ ಆಲ್ರೆಡಿ ಬೇರೆ ಫೀಲ್ಡ್ ಅಲ್ಲಿ, ಅವ್ನು ಸುಮ್ಮನೆ ಚಾನಲ್ ಓಪನ್ ಮಾಡ್ದ ಅಷ್ಟೇ, ಅಷ್ಟು ಜನ ಸಬ್ಸ್ಕ್ರೈಬರ್ಸ್. ಗೆಲುವು ಇಂಪಾರ್ಟೆಂಟ್, ಸಕ್ಸಸ್ ಇಂಪಾರ್ಟೆಂಟ್, ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಅದನ್ನ ಕ್ರಿಯೇಟ್ ಮಾಡ್ಬೇಕು ಮನುಷ್ಯ. ನಾನು ಫೇಮಸ್ ಆಗಬೇಕು ಇನ್ನೊಂದು ಮಾಡಬೇಕು, ಅದು ನೀವು ಯಾವ ಥರ ಮಾಡ್ತೀರಾ ಗೊತ್ತಿಲ್ಲ. ನಿಮ್ಮ ಫೇಸ್ ವ್ಯಾಲ್ಯೂ ಜನಕ್ಕೆ ಗೊತ್ತಾಗಬೇಕು, ನೀವು ಯಾರು ಅಂತ ಜನಕ್ಕೆ ತಿಳಿಸ್ಬೇಕು. ಅದಾದ್ಮೇಲೆ ಆಟೋಮೆಟಿಕಾಗಿ ಜನನೇ ಇಂಟ್ರೆಸ್ಟ್ ತೋರಿಸ್ತಾರೆ ನೀವೇನು ಮಾಡ್ತೀವಿ. ಇವಾಗ ಅವ್ರ ಲೈಫ್ ಸ್ಟೈಲ್ ಚಾನಲಲ್ಲಿ ಅವ್ರು ಡೈಲಿ ಏನೇನು ಮಾಡ್ತಾರೆ ಅಂತ ವೀಡಿಯೋಸ್ ಹಾಕಲಿ, ಟಿ ಸೀರೀಸ್ ಇಂಡಿಯಾಗೂ ಬರೋಲ್ಲ ಅಷ್ಟು ವ್ಯೂಸು. ಇಡೀ ವರ್ಲ್ಡ್ಗೆ ಟಾಪ್ ಚಾನಲ್ ಟಿ ಸೀರೀಸ್, ಅವ್ರಿಗೂ ಅಷ್ಟು ವ್ಯೂಸ್ ಬರೋಲ್ಲ, ಅಷ್ಟು ಬರುತ್ತೆ ಅವ್ರಿಗೆ. ನ್ಯೂ ಯೂಟ್ಯೂಬರ್ ಆ್ಯಕ್ಚುಲಿ, ಗ್ರೇಟ್. ಸೊ ಫೇಸ್ ವ್ಯಾಲ್ಯೂ ಅಂದ್ರೆ ಒಂದು ಫೀಲ್ಡ್ ಅಲ್ಲಿ ಗೆದ್ದು ತೋರಿಸೋದು ಮುಖ್ಯ. ಎಕ್ಸಾಕ್ಟ್ಲಿ, ಫುಟ್ಬಾಲ್ ಅಲ್ಲಿ ದ ಕಿಂಗ್ ಅಂತ ಹೆಸರು ಮಾಡಿದ್ರು. ಈ ಫಾಲೋವರ್ಸ್ ಇದೆ ಕೋಟಿಗಟ್ಟಲೆ. ಹೌದು, ಅವ್ರು ಬೇಡ ಬೇಡ ಅಂದ್ರು ತಗೊಂಬಂದ್ ತಗೊಂಡ್ ಸುರಿತಾರೆ ಜನ ತಲೆ ಮೇಲೆ, ಅವ್ರ ಅವಶ್ಯಕತೆನೇ ಇಲ್ಲ ಅದು. ಫೋರ್ ಇಯರ್ಸ್ ಡಿ ವಿ ಇನ್ ಕನ್ನಡ, ಅದ್ರ ಲಾಸ್ಟ್ 4 ಇಯರ್ಸ್ ಡಿ ವಿ. DNT 2 ಇಯರ್ಸ್ ಆಗಿದೆ ಅನ್ಕೋತೀನಿ, 2 ಇಯರ್ಸ್ 3 ಇಯರ್ಸ್ ಆಯ್ತಾ DNT ಇಲ್ಲ ಇಲ್ಲ ಸೇಮ್ ಇವ್ರದ್ದು ಚಾನಲಲ್ಲಿ ಬೈಕ್ ರಿಲೇಟೆಡ್ ವೀಡಿಯೋಸ್ ಬರ್ತೈತಲ್ಲ, ಸೇಮ್ ಇವರು ಹೇಳಿದಾಗೆ ಎಲ್ಲರೂ ನಿಮ್ಮ ಲೈಫ್ ಸ್ಟೈಲ್ ನೋಡಬೇಕು, ನೀವಿಷ್ಟು ಬೈಕ್ ಹೇಗೆ ತಗೊಂತಿದ್ದೀರಾ, ನೀವು ಹೆಂಗೆ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಇವ್ರ ಒಂದು ರೀತಿನಲ್ಲಿ ಹಂಗೂ ಎಲ್ಲ ಕ್ವೆಶನ್ಸ್ ಬರ್ತಿತ್ತಲ್ಲ. ಬಟ್ ಇವ್ರ ಚಾನಲಲ್ಲಿ ಮತ್ತೆ ನಾವು ಲೈಫ್ ಸ್ಟೈಲ್ ವ್ಲಾಗ್ಸ್ ಹಾಕಿದ್ರೆ ಏನಾಗುತ್ತೆ, ಕೆಲವೊಬ್ಬೊಬ್ರು ಬರೀ ಬೈಕ್ ಇಂಟ್ರೆಸ್ಟೆಡ್ ಜನ ಇರ್ತಾರೆ, ಎರಡು ಮಿಕ್ಸ್ ಆಗೋದು ಬೇಡ ಅಂತ ಒಂದು ಇಬ್ರು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ಇದಕ್ಕೆ ಒಂದು ಚಾನಲ್ ಮಾಡನ್ವಾ, ಹೇಗೆ ಬರುತ್ತೆ. ಆಡಿಯನ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಸರ್, ನಾವು ಒಂದು ಇದಾದ್ಮೇಲೆ ಅಟ್ ಸಮ್ ಪಾಯಿಂಟ್ ಆಡಿಯನ್ಸು ನಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ನಾವು ಅದನ್ನ ಬೇರೆ ಎಂದಕ್ಕೋ ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಬಿಕಾಸ್ ಯು ಆರ್ ಹಿಯರ್, ಎಕ್ಸಾಕ್ಟ್ಲಿ ಯು ಆರ್ ಹಿಯರ್ ಟು ವಾಚ್ ಬೈಕ್ಸ್ ಅಂಡ್ ಕಾರ್ಸ್ ರಿವ್ಯೂಸ್, ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟು. ನಾನು ಎತ್ಕೊಂಬಂದು ನಾನು ದೇನಿ ಇಲ್ಲಿ ಹೋಗ್ತಾ ಇದ್ದೀನಿ, ನಾನು ಇಲ್ಲಿ ಪಾನಿಪುರಿ ತಿಂತೀನಿ, ನಾನು ಮಸಾಪುರಿ ಎಲ್ಲಿ ತಿಂತೀನಿ ಅಂತ ತೋರಿಸಿದ್ರೆ ದಟ್ಸ್ ನಾಟ್ ವಾಟ್ ದೇ ವಾಂಟ್. ರೆಸ್ಪೆಕ್ಟ್ ದಿ ಆಡಿಯನ್ಸ್. ಬೇಡ ಗುರು, ನಾವು ಈ ಚಾನಲ್ ಇದೇ ಮಾಡ್ತೀವಿ, ಇಂಟ್ರೆಸ್ಟ್ ಇರೋರು ಈ ಚಾನಲ್ ನೋಡ್ರಿ ಸರ್, ಐ ಪುಟ್ ಇಟ್ ಹಿಯರ್, ಅಷ್ಟೇ ಅಷ್ಟೇ ನಾವು ಮಾಡಿದ್ದು.
ಕನ್ಫ್ಯೂಸ್ ಮಾಡಬಾರ್ದು ಹಂಗೆ. ಒಂದು ಟಾಪಿಕ್ ಗೆ ಓರಿಯಂಟ್ ಆಗ್ಬಿಟ್ಟಿರುತ್ತೆ ಒಂದು ಚಾನಲ್, ಅದು ಹಂಗೆ ಹೋಗ್ಬೇಕು. ಅದ್ರಲ್ಲಿ ಮಿಕ್ಸ್ ಮಾಡ್ತೀನಿ ಅಂದ್ರೆ ಅದು ಇಟ್ ಗೋಸ್ ನೋವೇರ್. ಎರಡು ಆಮೇಲೆ ಎರಡಕ್ಕೂ ಕ್ಲಾಶ್ ಆಗುತ್ತೆ. ಈ ಮನೆಗೆ ಬಂದ ಆದ್ಮೇಲೆ ಮಾಡಿದ್ದು 2021 ಅಲ್ಲೇ ಮಾಡಿದ್ವೇನೋ ಅಂದ್ರೆ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಆತರ ಹಾಕದು ಹಾಕ್ತೀನಿ. 1.75 ನಡೀತಾ ಇದೆ. ವೆರಿ ನೈಸ್. ಸೊ ಯಾವ ತಗೊಂಡ್ರಿ ಮನೆ? 2020 ಕೆಲಸ ಬಿಡಕ್ ಮೊದ್ಲೇ ಅಂದ್ರೆ ಕೈ ಏಟ್ ಆದ್ಮೇಲೆ ಆಕ್ಚುಲಿ ಮನೆ ರೆಡಿ ಇಲ್ಲ ಮನೆ ರೆಡಿ ಆಗ್ತಾ ಇತ್ತು, ಇನ್ನೇನು ಇಂಟೀರಿಯರ್ ವರ್ಕ್ ಒಂದು ಬಾಕಿ ಇತ್ತು, ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆದಾಗ ನಮ್ಮ ವೈಫು ಮತ್ತೆ ನಮ್ಮ ಮಾವ ನಿಂತ್ಕೊಂಡು ಈ ಮನೆಗೆ ಏನೇನು ಬೇಕು ಇಂಟೀರಿಯರ್ಸ್ ಎಲ್ಲ ಅದು ಇದು ಎಲ್ಲ ನಿಂತ್ಕೊಂಡು ನೋಡಿ ಮಾಡಿಸಿ ಇವರೇ ಮಾಡಿದ್ದು. ಆಕ್ಚುಲಿ ಇವರು ಆಕ್ಚುಲಿ ನಾನು ಓಡಾಡೋ ಸ್ಥಿತಿಲೇ ಇಲ್ಲ. ಗೃಹ ಪ್ರವೇಶ ಬಂದು 14th August 2020 ಒಂದು ನಾಲ್ಕು ದಿವಸ ಹಿಂದೆ ಇವ್ರು ನಡೀತಾ. June 20 ನನಗೆ ಆಕ್ಸಿಡೆಂಟ್ ಆಗಿರೋದು 2020 June 20 ಫ್ಯಾನ್ಸಿ ನಂಬರು. ಒಂದೇ ಎರಡು ತಿಂಗಳಲ್ಲಿ ಮನೇಲಿ ಪೂಜೆ 2020 August 14th ಬಂದಿದ್ ಮನೆಗೆ. ಇವ್ರಿಗೆ ಒಂದು ಜಸ್ಟ್ ನಡಿಯಕ್ ಸ್ಟಾರ್ಟ್ ಮಾಡಿದೆ, ಒಂದು ವೀಕ್ ಹಿಂದೆ ನಡಿಯಕ್ ಸ್ಟಾರ್ಟ್ ಮಾಡಿದೆ. ಕೈ ಕೂಡ ಏನೂ ಇರಲಿಲ್ಲ, ಇನ್ನ ಮೂಮೆಂಟ್ ಇರಲಿಲ್ಲ. ಹಂಗೆ ಹಿಡ್ಕೊಂಡು ಪೂಜೆ ಮಾಡಿ ಮುಗಿಸ್ಕೊಂಡಿದ್ ಒಳ್ಳೆ ದಿನ ಅಂತ. August 14 ಕೆಳಗಡೆ ಕುತ್ಕೊಳ್ಳೋಕು ಆಗಿರ್ಲಿಲ್ಲ ಅವತ್ತು. ಚೇರ್ ಮೇಲೆ ಇವ್ರು ಕುತ್ಕೊಂಡು ನಾನು ಕೆಳಗಡೆ ಕುತ್ಕೊಂಡು ಪೂಜೆ ಮಾಡಿದ್ದಿದ್ದು ಅವತ್ತು. ಅವಾಗ 4 days ಹಿಂದೆನೆ ಅವ್ರು ನಡೆದಿದ್ದು. ನಮ್ಗೆ ಭಯ ಆಗ್ತಿತ್ತು, ಫಿಕ್ಸ್ ಮಾಡ್ಬಿಟ್ಟಿದೀವಿ ಹೆಂಗೋ ಒಂದು ತುಂಬ ಒಳ್ಳೆ ಡೇಟು ಮಾಡಲೇಬೇಕು ಅಂತ ಫಿಕ್ಸ್ ಮಾಡಿದ್ದೀವಿ. ಇವ್ರಿನ್ನ ಅವಾಗ ಒಂದು 4 ದಿವಸ ಇದ್ದಂಗೆ ನಡೆದಿದ್ದು ಇವರು. ನನ್ನ ಇಲ್ಲ ಇಲ್ಲ ತುಂಬ ಕಾನ್ಫಿಡೆನ್ಸ್ ಇವ್ರಿಗೆ, ಇಲ್ಲ ಇಲ್ಲ ನಾನು ನಡೀತೀನಿ ಮಾಡಿ ಫಿಕ್ಸ್ ಮಾಡಿ ಅಂತ ಇವ್ರ ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ ನಾನು ನಮ್ಮ ಡ್ಯಾಡಿ. ಆಮೇಲೆ ಪುಣ್ಯಕ್ಕೆ ನಡೆದ್ರೆ ಅವಾಗ ಒಂದು 4 ದಿವಸ ಹಿಂದೆ ತುಂಬ ಖುಷಿ ಆಯಿತು. ಬಟ್ ಕೆಳಗಡೆ ಕುತ್ಕೊಳ್ಳೋಕ್ಕಾಗಿಲ್ಲ. ಅವಾಗ ಅಷ್ಟು ಮೆಂಟಲ್ ಪ್ರೆಷರ್ ಇತ್ತು, ಇಲ್ಲಿ ನೋಡಿದ್ರೆ ಎಕ್ಸ್ಪೆನ್ಸಸ್ಸು ಮೇಲಿನ ಮೇಲೆ ಬರ್ತಾ ಇದೆ, ನಾನು ನೋಡಿದ್ರೆ ಆಕ್ಸಿಡೆಂಟ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀನಿ, ತುಂಬ ಒಂಥರ ಮೆಂಟಲ್ ಪ್ರೆಷರ್ ಇತ್ತಾಗ. ಅವಾಗ ಒಂಥರ ಲೈಫಲ್ಲಿ ನಾನು ಸೋತೆ ಅಂತ ಅಂದ್ಕೊಂಡಿದ್ದಿದ್ದು ಆ ವರ್ಷನೇ. ನಾನು ಏನೋ ಮಾಡ್ತಿದ್ದೆ, ಕೋವಿಡ್ ಬೇರೆ ಇತ್ತು ಏನೋ ಮಾಡ್ತಿದ್ದೆ, ಇದು ಏನೋ ಆಗೋಯ್ತು, ತುಂಬ ಲಾಸ್ ಬೇರೆ ಮಾಡ್ಕೊಂಬಿಟ್ಟೆ, ಸೋತಿದ್ದು ಅಂತ ಅವಾಗೇ ನನಗೆ ಆ್ಯಕ್ಚುಲಿ ಹಿಟ್ ಆಗಿದ್ದು. ನೆಕ್ಸ್ಟ್ ಟೈಮ್ ಹೆಂಗೆ ಸೋಲ್ಬಾರ್ದು ಅಂತ ಕಲ್ತಿದ್ದು ಅವಾಗಲೇ ಒಂದು ಪಾಠ. ಯಾವುದೇ ಬಿಸ್ನೆಸ್ ಸರ್, ಎನಿ ಬಿಸ್ನೆಸ್ ಫಸ್ಟ್ ಹಿಂಗೆ ಹೋಗುತ್ತೆ, ಫುಲ್ ಬೀಳ್ಸುತ್ತೆ, ಬಿದ್ದಾಗಲೇ ನಿಮ್ಗೆ ಕಲಿಸೋದು, ಆಮೇಲೆ ಅದು ವಾಪಸ್ ಬರೋದೇ ಬಿದ್ದ ಮೇಲೆ. ಸುಮ್ಮನೆ ಎಲ್ಲ ಬಿಸ್ನೆಸ್ ಹಿಂಗೆ ಹೋಗುತ್ತೆ ಅಂದ್ಕೊಳ್ಳೋದು 100% ಸುಳ್ಳು. ಅಮಿತಾಬ್ ಬಚ್ಚನ್ ಕೂಡ ABCL ಮಾಡಿ ಫುಲ್ ಪಾತಾಳ ಕಚ್ಚಿ ಈಗ ಮತ್ತೆ ಸೂಪರ್ ಸ್ಟಾರ್. ಹೌದು, ಗ್ರೇಟ್, ವೆರಿ ನೈಸ್. ನಾನು ಒಳ್ಳೆದಾಗಲಿ, ಥ್ಯಾಂಕ್ ಯು ಸೋ ಮಚ್ ತೇಜು ಅವ್ರಿಗೆ. ಸೊ ಅವ್ರು ಭಾಳ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತಿರ್ತಾರೆ, ದಯವಿಟ್ಟು ಎರಡು ಚಾನಲ್ಸ್ ನೋಡಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.